ಸ್ವಾದ್ರೆ ನೋಡ್ಬೇಕ್ರೆ ಇವತ್ತು ನಾವು ಯಾವ ಪಾಠ ನೋಡಕ್ ಹೋಗೋಣ ಅಂತ ನೋಡೋದ್ರೆ ನಾವು ನೋಡೋಂಥ ಪಾಠ 24 ಹಿರಿಯರು ಅಂತ ಅದರ ಸೊ ಇದು ಯಾರಿದು 24 ಹಿರಿಯರು ಇದು ಎಲ್ಲಿ ಬರ್ತದೆ ಬೈಬಲಲ್ಲಿ ಅಂತ ನೋಡ್ಬೇಕ್ರೆ ಪ್ರಕಟಣೆ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ ಯೋಹಾನನ್ಗೆ ಏನ್ ಮಾಡ್ತಾರೆ ಒಂದು ದರ್ಶನ ಏನ್ ಮಾಡ್ತಾರೆ ಅಲ್ಲಿ ನೋಡಿಸ್ತಾರೆ ಆ ದರ್ಶನದಲ್ಲಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಸಿಂಹಾಸನದ ಸುತ್ತಲೂ ಏನಾಗಿತ್ತಂದ್ರೆ 24 ಎಂತ ಸಿಂಹಾಸನಗಳಿತ್ತು ಆ 24 ಸಿಂಹಾಸನಗಳ ಮೇಲೆ 24 ಹಿರಿಯರು ಏನ್ ಮಾಡಿದ್ರು ಅಲ್ಲಿ ಕೂತ್ಕೊಂಡಿದ್ರು ಅಂತ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳ್ತಾರೆ ಅದಕ್ಕೆ ನಾವು ಇವತ್ತೇನ್ ಮಾಡೋಣ ಅಂತಂದ್ರೆ ಆ 24 ಮಂದಿ ಯಾರು ಅಂತ ನಾವೇನ್ ಮಾಡೋಣ ನಾವು ನೋಡೋಣ ಅಂದ್ರ ಸದ್ಯಕ್ಕೆ ನಾವು ಏನ್ ಮಾಡೋಣ ಅದನ್ನ ಇಂಟ್ರೊಡಕ್ಷನ್ ರೆವಲೇಷನ್ 4 ಚಾಪ್ಟರ್ ನಮ್ಗೆ ಏನಾಗ್ತದೆ ಅಲ್ಲಿ ಬರ್ತಾರೆ ನಾವು ಸ್ವಲ್ಪ ಪರಲೋಕದಲ್ಲಿ ಸಿಂಹಾಸನ ಏನಾಗ್ತದೆ ದೇವರು ಅಲ್ಲಿ ಕೂತಿದ್ರು ಅಂತಂದ್ಬಿಟ್ಟು ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಆ ವಚನ ಹೇಳ್ಬಿಟ್ಟು ಅದನ್ನ ಆರಂಭ ಮಾಡ್ತಾರೆ ಅದು ಓದೋಣ ಪ್ರಕಟಣೆ 4ನೇ ಅಧ್ಯಾಯ 1ನೇ ವಚನ ಆಮೇಲೆ ಪ್ರಕಟಣೆ 4ನೇ ಅಧ್ಯಾಯ 4ನೇ ವಚನ ಗೊತ್ತಿಲ್ಲ ಇವುಗಳಲ್ಲಿ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕಂಟಿನ್ಯೂ ಮಾಡಿ ಸೆಕೆಂಡ್ ವರ್ಸ್ ಓದಿ ಇಷ್ಟಂಗೆ ಸೆಕೆಂಡ್ ವರ್ಸ್ ಅಲ್ಲ. ಹೌದು ಆಗ ಮುಂದೆ ಆಗಬೇಕಾದವು ನಿಂಗೆ ತೋರಿಸುವೆನೆಂದು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ನೋಡ್ರ ಇಲ್ಲಿ ನೋಡ್ಬೇಕ್ರೆ ಸಿಂಹಾಸನ ಇತ್ತು ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋರು ಈ ತರ ಕಾಣಿಸ್ತಾ ಇತ್ತು ಅಂತ ಹೇಳ್ಬೇಕ್ರೆ ಇವರು ಪರಲೋಕದಲ್ಲಿ ನಮ್ಮ ತಂದೆಯ ದೇವರು ಅಂತಾರೆ ಅವರು ಈ ಒಂದು ಬ್ರಹ್ಮಾಂಡವನ್ನು ಆಳ್ವಿಕೆ ಮಾಡಂತ ಇದರಲ್ಲಿ ಅವರು ಕೂತಿರೋದನ್ನ ನಾವೇನ್ ಮಾಡ್ತೀವಿ ನಾವು ನೋಡ್ತೀವಿ ಅದರ ಸರಿ ನೋಡ್ಬೇಕ್ರೆ ಇಲ್ಲಿ ನೋಡ್ಬೇಕ್ರೆ ದೇವರು ಒಂದು ಪರಲೋಕದಲ್ಲಿರಂತ ಒಂದು ದರ್ಶನ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಕೊಡ್ತಾರೆ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಮುಂದಕ್ಕೆ ಹೇಳ್ತಾರೆ ಅದು ಓದೋಣ ಅಂತೀನಿ 4ನೇ ವಚನ ಓದಿತೀನಿ 4th ವರ್ಸ್ 4ನೇ ವಚನ ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಸೊ ಅಲ್ಲಿ ಅವರು ಸುತ್ತಲೂ ಆ ಸಿಂಹಾಸನದ ಆ ಕಡೆ ಈ ಕಡೆ 24 ಸಿಂಹಾಸನಗಳಿದ್ವು. ಆ ಸಿಂಹಾಸನದ ಮೇಲೆ 24 ಅಂತ ಏನ್ ಕೂತಿದ್ರು ಅಂತ ನೋಡ್ತಿದ್ರೆ ಹಿರಿಯರು ಶುಭ್ರ ವಸ್ತ್ರನ ಧರಿಸ್ಕೊಂಡು ಏನ್ ಮಾಡಿದ್ರಂತೆ ಅವರು ಕೂತಿದ್ರು ಅಂತ ನೋಡ್ತೀನಿ. ಆಮೇಲೆ ಬದಲಾಗಿ ಮುಂದೆ ಬನ್ನಿ ಕಂಟಿನ್ಯೂ ಮಾಡಿ. ಕೈಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ನೋಡ್ರ ಅವ್ರ ತಲೆ ಮೇಲೆ ಚಿನ್ನದ ಕಿರೀಟ ಇಟ್ಕೊಂಡಿದ್ರು. ಅಲ್ಲಿ ಸಿಂಹಾಸನದ ವಾಣಿಗಳು, ಗುಡುಗಳು, ಮಿಂಚುಗಳು ಏನ್ ಮಾಡ್ತಾರೆ ಹೊರಡುತ್ತವೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಈ ಒಂದು 24 ಮಂದಿ ಹಿರಿಯರು ಅಂತಂದ್ರೆ ಯಾರು? ಅದಕ್ಕೆ ಸಾಮಾನ್ಯವಾಗಿ 24 ಮಂದಿ ಹಿರಿಯರು ಅಂತಂದ್ರೆ ಏನ್ ಹೇಳ್ಬಿಡ್ತಂದ್ರೆ ಈ 24 ಮಂದಿ ಹಿರಿಯರು ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ 12 ಜನ ಏನ್ರಿ ಇಸ್ರೇಲ್ಗೆ ಗೋತ್ರದಲ್ಲಿ ಅಂತ 12 ಜನ ಮುಖ್ಯಸ್ಥರು, ಆಮೇಲೆ ಏನ್ರಿ 12 ಜನ ಅಪೋಸ್ತಲರು ಅವರೇ ಏನ್ರಿ ಈ ದೇವರ ಒಂದು ಬಲಗಡೆ ಮತ್ತೆ ಎಡಗಡೆಯಲ್ಲಿ ಇರೋಂಥವ್ನ ಏನ್ರಿ 24 ಏನ್ರಿ ಹಿರಿಯರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ರ. ಸರಿ ಇದು ನಾವು ಇದನ್ನ ನಾವು ಅಂಗೀಕಾರ ಮಾಡಕ್ ಸಾಧ್ಯನಾ, ಅಕ್ಸೆಪ್ಟ್ ಮಾಡಕ್ ಸಾಧ್ಯನಾ ಅಂತಂದ್ರೆ ನಾವು ಏನ್ ಮಾಡಕ್ಕು ಬೈಬಲ್ ನಲ್ಲಿ ಒಂದು ಕನ್ಕ್ಲೂಷನ್ ಬರೋಕ್ಕಿಂತ ಮುಂಚೆ ಬೈಬಲ್ ಅಂತ ಎಲ್ಲಾ ವಚನಗಳನ್ನ ತೆಗೆದು ಮಾಡ್ಕೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅದರ ಮೊದಲನೇದಾಗಿ ಇದು ಖಂಡಿತವಾಗೂ ಇವ್ರು ಯಾರು ಏನಕ್ಕೆ ಸಾಧ್ಯ ಅಂತ ಹೆಂಗ್ ಹೇಳ್ಬೋದು ಅಂತಂದ್ರೆ ಇನ್ನ ಪರಲೋಕದಲ್ಲಿ ಸಿಂಹಾಸನ ಕುತ್ಕೊಳಕ್ಕೆ ಯಾರಿಗೆ ಮಾತ್ರ ಅವಕಾಶ ಕೊಡ್ತಾರೆ ಅಂತಂದ್ರೆ ಯಾರ್ ಜಯವಂತರೋ, ಯಾವ ತರ ಜಯ ಹೊಂದ್ಬೇಕೋ, ಯೇಸು ಕ್ರಿಸ್ತು ಯಾವ ತರ ಜಯವಂತರೋ ಆ ತರಾನೇ ಮರಣದವರೆಗೂ ನಂಬಿಕಸ್ಥರಾಗಿದ್ದು ಜಯವಂತವ್ರಿಗೆ ಮಾತ್ರ ಏನ್ ಮಾಡ್ತಾರೆ ಆ ಸಿಂಹಾಸನ ಕೊಡ್ತಾರೆ ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ಯೇಸು ಕ್ರಿಸ್ತು ಪ್ರಕಟಣೆ 3:21 ಕೂಡ ಏನ್ ಮಾಡ್ತಾರೆ ಅದನ್ನ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಹಳೆ ಕಾಲದಲ್ಲಿ ಅಂತ ಯಾರು ಒಂದು ವಿಶ್ವಾಸ ವೀರಗಳು ದೇವ್ರಿಗೆ ಮರಣದವರೆಗೂ ನಂಬಿಕಸ್ಥರಾಗಿದ್ದಿ ಏನ್ರಿ ಆ ಒಂದು ಪರಲೋಕದ ಓಟ ಓಡದ್ರ ಅಂತ ನೋಡ್ಬೇಕ್ರೆ ಖಂಡಿತವಾಗೂ ಇಲ್ಲ. ಯಾಕಂದ್ರೆ ಪರಲೋಕದ ಓಟ ಆರಂಭ ಆಗಿದೆ ಯಾವಾಗಂದ್ರೆ ಕ್ರಿಸ್ತನ ಒಂದು ಮರಣದ ಮುಖಾಂತರ. ಅಂದ್ರೆ ಅದಕ್ಕೆ ಕ್ರಿಸ್ತನ ಮರಣದ ಮುಖಾಂತರ ಪರಲೋಕದ ಒಂದು ರಕ್ಷಣೆ ಅಂತ ಆರಂಭ ಆಗಿರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಯಾರೇ ಓಟದಲ್ಲಿ ಓಡಕ್ಕೆ ಸಾಧ್ಯ? ಖಂಡಿತವಾಗೂ ಸಾಧ್ಯ ಅಲ್ಲ. ಅದು ಮಾತ್ರ ಅಲ್ಲ, ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ
ಹಳೆ ಕಾಲ ಸತ್ತೋಗಿರುವಂತ ಎಲ್ಲಾ ವ್ಯಕ್ತಿಗಳು ಮರಣದಲ್ಲಿ ಏನ್ ಮಾಡ್ತಿದ್ರೆ ನಿದ್ರೆ ಮಾಡ್ತಿದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಏನಾಗದು ಅವರು ತಿರ್ಗಾ ಎದ್ದು ಬರೋದು. ಅದಕ್ಕೆ ಯೋಹಾನ 3:13 ಅಂತಾರೆ, ಯೇಸು ಕ್ರಿಸ್ತ ಪರಲೋಕಕ್ಕೆ ಏರಿ ಹೋದವನು ಯಾರು ಇಲ್ಲ, ಮನುಷ್ಯ ಕುಮಾರನೇ ಹೊರತು ಇನ್ ಯಾರು ಇಲ್ಲ ಅಂತ ಮಾಡ್ತಾರೆ. ನಮ್ಗೆ ಸ್ಪಷ್ಟವಾಗಿ ಹೇಳೋದು ನೋಡ್ತಾ ಇದ್ರು. ಅದು ಮಾತ್ರ ಅಲ್ಲ, 1 ತೆಸಲೋನಿಕ 4:16 ಕೂಡ ಬರ್ಬೇಕಾದ್ರೆ ಕ್ರಿಸ್ತನ 2 ಬರೀಕೆಯಲ್ಲಿ ಬರ್ಬೇಕಾದ್ರೆ ಕ್ರಿಸ್ತನಲ್ಲಿ ಸತ್ತಿರೋ ಏನಾಗೋದು ಜೀವಂತವಾಗದು. ಹಂಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಸತ್ತಿರೋ ಕೂಡ ಆಗ್ಲಿ, ಅಪೊಸ್ತಲರು ಕೂಡ ಯೇಸು ಕ್ರಿಸ್ತ 2 ಬರೀಕೆಯಲ್ಲಿ ಏನಾಗೋದು ಜೀವಂತವಾಗದು. ಹಂಗಿರ್ಬೇಕಾದ್ರೆ ಅದಕ್ಕಿಂತ ಮುಂಚೆನೆ ಹೆಂಗೆ ಇವರು ಪರಲೋಕಕ್ಕೆ ಹೋಗಿ ದೇವರ ಸಿಂಹಾಸನದಲ್ಲಿ ಆ ಕಡೆ ವಿಶ್ವಾಸ ವಿರೋಧಿಗಳು 12 ಜನ, ಈ ಕಡೆ ಅಪೊಸ್ತಲರು 12 ಜನ ಕೂರೋಣಕ್ಕೆ ಸಾಧ್ಯ? ಯಾಕಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ 5ನೇ ಅಧ್ಯಾಯ ನೋಡ್ಬೇಕಾದ್ರೆ ದೇವ್ರ ಕೈಲಿ ಒಂದು ಸುಳ್ಳಿ ಇತ್ತು, ಆ ಸುಳ್ಳಿನ ಬಿಚ್ಚಿಬಿಟ್ಟು ಒಡೆದು ಹೋದಕ್ಕೆ ಯಾರ್ದು ಏನಿಲ್ವಂತೆ, ಯೋಗ್ಯವಾಗಿರಲಿಲ್ಲ ಅಂತ ಹೇಳ್ಬೇಕ ಕಣ್ಣೀರ್ ಇಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಈಗೋ ನಾನು ಜಯ ಹೊಂದಿದೀನಿ ಅಂತ ಹೇಳೋದ್ ನೋಡ್ತೀನಿ. ಅಂದ್ರೆ ಯೇಸು ಕ್ರಿಸ್ತು ಜಯ ಹೊಂದಿದೆ ಇವೆಲ್ಲಾ ಕಾರ್ಯಗಳಾಗಿದ್ದ ಮೇಲೆ, ಯೇಸು ಕ್ರಿಸ್ತು ಜಯ ಹೊಂದಿದ್ಕಿಂತ ಮುಂಚೆ ಹೆಂಗೆ ಒಂದು ಪಿತೃಗಳಾಗ್ಲಿ ಅಥವಾ ಅಪೊಸ್ತಲರು ಆಗ್ಲಿ ಪರಲೋಕ ರಕ್ಷಣೆಗೆ ಓಕೆ ಸಾಧ್ಯ, ಖಂಡಿತವಾಗೂ ಸಾಧ್ಯ ಇಲ್ಲ. ಹಂಗಿರ್ಬೇಕಾದ್ರೆ ಏನಿದೆ 24 ಹಿರಿಯರು ಅಂತಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು, ಬೈಬಲ್ಗೆ ಏನ್ ಡಿಕ್ಷನರಿ? ವೆರಿ ಗುಡ್, ಬೈಬಲ್ಗೆ ಬೈಬಲ್ ಡಿಕ್ಷನರಿ. ಹಂಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಬೈಬಲ್ ಅಲ್ಲಿ ಏನೋ ಪ್ರಶ್ನೆ ಬಂತಂದ್ರೆ ಇದು ಉತ್ತರ ಬೈಬಲ್ ನಾನೇ ಹುಡುಕ್ಬೇಕು. ಅಂದ್ರೆ ಅದಕ್ಕೆ ನಮ್ಮ ಪ್ರಕಟಣೆ 5ನೇ ಅಧ್ಯಾಯ, ಇವೆಲ್ಲ ನಿಮ್ ವಚನಗಳು ಗೊತ್ತಿರೋದ್ರಿಂದ ನಾವು ಜಾಸ್ತಿ ಏನಂತಾರೆ ಸ್ವಲ್ಪ ಅದು ಸ್ಕಿಪ್ ಮಾಡಿ ಹೋಗೋಣ, ವಚನ ಬರ್ಕೊಳ್ಳಿ ನೀವು ಮನೇಲಿ ಓದಿ. 5ನೇ ಅಧ್ಯಾಯ ನೋಡ್ಬೇಕಾದ್ರೆ ಏನಂತಾರೆ, ಸಿಂಹಾಸನ ಕುಳಿತಿದ್ದಾತನ ಬಲಗೈನಲ್ಲಿ ಒಂದು ಏನಂತಾರೆ ಸುಳ್ಳಿ ಇತ್ತು, ಮುದ್ರೆ ಹಾಕಲ್ 7 ಮುದ್ರೆಗಳಿಂದ ಮುದ್ರೆ ಹಾಕಲ್ಪಟ್ಟಂತ ಸುಳ್ಳಿ ಇತ್ತು ಅಂತ ನೋಡ್ತಾರೆ. ಇದೇನಂದ್ರೆ ದೇವರ ಒಂದು ಸತ್ಯವೇದ, ದೇವ್ರ ಡಿವೈನ್ ಪ್ಲಾನ್ ಕಂಪ್ಲೀಟ್ ಆಗಿ ಸೀಲ್ ಆಗಿದೆ. ಇದು ದೇವರ ರೈಟ್ ಹ್ಯಾಂಡ್ ಅಲ್ಲಿ ಏನಾಗಿದೆ ಅದಿದೆ, ಅದನ್ನ ಸುಳ್ಳಿನ ಒಡೆದಿ ಓದಿ ಹೇಳೋದಿಕ್ಕೆ ಏನಂದ್ರೆ ಯಾರು ಅರನಾಗಿಲ್ಲ ಅಂತ ಮಾಡಿ ಗೊತ್ತಾಗ್ಬೇಕಾರೆ ಯೋಹಾನ ಏನ್ ಮಾಡ್ತಾರೆ, ಬಹಳ ದುಃಖ ಪಟ್ಟಿ ಕಣ್ಣೀರ್ ಇಡ್ತಾರೆ. ಆ ಕಣ್ಣೀರ್ ಇಡ್ಬೇಕಾರೆ ಏನ್ ಹೇಳ್ತಾರೆ, ಒಬ್ಬ ಹಿರಿಯರು ಬಂದು ಏನ್ ಹೇಳ್ತಾರೆ, ಹಳೆ ಬೇಡ ನೀನು, ಯಾಕೆ ಯೂದಾ ಗೋತ್ರದ ಸಿಂಹ ಏನ್ ಮಾಡಿದಾರೆ ಆ ಒಂದು ಸುಳ್ಳಿನ ಒಡೆದಿ ಅದಲ್ಲಿರೋಂತ ಎಲ್ಲಾ ವಿಚಾರಗಳನ್ನ ಏನ್ರೆ ಹೇಳೋದಿಕ್ಕೆನಾಗಿದ್ದಾರೆ, ಅವರು ಶಕ್ತನಾಗಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಓದೋಣ ನೋಡಿ, ಪ್ರಕಟಣೆ 5ನೇ ಅಧ್ಯಾಯ 5ನೇ ವಚನ. ಅಳಬೇಡ ಅಳಬೇಡ, ಈಗೋ ಯೂದ ಕುಲದ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸ್ವಲ್ಪ 4ನೇ ವಚನ ಒಂದಿಷ್ಟು ನೋಡೋಣ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ ಇಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಯಾರು ಬಂದ ಹೇಳಿದ್ರೆ ಆ ಹಿರಿಯರಲ್ಲೇ ಒಬ್ಬರು, ಹಿರಿಯರಲ್ಲಿ ಒಬ್ಬರು ಬಂದು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಯೋಹಾನನ್ಗೆ ಪ್ರೋತ್ಸಾಹ ಪಡಿಸ್ತಾರೆ. ಏನಂತ ಪ್ರೋತ್ಸಾಹ ಪಡಿಸ್ತಾರೆ ಅಂದ್ರೆ ತಪ್ಪ ಯೇಸು ಕ್ರಿಸ್ತು ಜಯ ಹೊಂದ್ ಅಂತ ಹೇಳಿಲ್ಲ, ಅದ್ರ ಬದಲಾಗಿ ಏನ್ ಹೇಳ್ತಾರೆ ಯೂದ ಗೋತ್ರದ ಸಿಂಹ ಏನ್ ಮಾಡಿದಾರೆ ಜಯ ಹೊಂದಿದ್ದಾರೆ ಅಂತ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಸಂಬಂಧಪಟ್ಟಂತ ಒಂದು ಪ್ರವಾದನೆಯ ಮಾತನ್ನ ಏನ್ ಮಾಡ್ತಾರೆ ಇಲ್ಲಿ ಹೈಲೈಟ್ ಮಾಡಿ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಬೈಬಲ್ ಅಲ್ಲಿ ಎಲ್ಲಿ ಇವರು ಯೂದ ಗೋತ್ರದ ಸಿಂಹ ಅಂತ ಹೇಳಿದ್ದಾರೆ, ಯಾರಾದ್ರೂ ಗೊತ್ತಿದ್ಯಾ ಯೇಸು ಕ್ರಿಸ್ತನ ಬೈಬಲ್ ಅಲ್ಲಿ ಎಲ್ಲಿ ಯೂದ ಗೋತ್ರದ ಸಿಂಹ ಅಂತ ಹೇಳಿದ್ದಾರೆ ಅಂತ? 49:19. ವೆರಿ ಗುಡ್, ಆದಿಕಾಂಡ ಬ್ರದರ್. ವೆರಿ ಗುಡ್, ಆದಿಕಾಂಡ 49:9 ಅತ್ಯ ವಚನ ಓದಿ. ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ, ನನ್ನ ಪುತ್ರನೇ ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ, ಅವನು ಸಿಂಹದಂತೆ ಕಾಲು ಮುರಿದು ಹೊಂಚು ಹಾಕಿಕೊಂಡಿದ್ದಾನೆ, ಮೃಗೇಂದ್ರನಿಗೆ ಸಮಾನನಾದ ಅವನು ಕೆಣಕುವುದು ಯಾರಿಂದಾದೀತು? ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ, ಮುದ್ರೆಗೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ, ಅವನಿಗೆ ಅನ್ಯ ಜನಗಳು ವಿಧೇಯರಾಗಿರುವರು.
ವೆರಿ ಗುಡ್ ಅಲ್ಲರ. ಸೊ ರಾಜ್ಯದಂಡವು ಎಲೆ ಯೂದಾ ಗೋತ್ರದಿಂದ ಬಿಟ್ಟು ಹೋಗೋದಿಲ್ಲ. ಅನ್ಯ ಜನರು ಅವ್ರಿಗೇನಾಗ್ತಾರೆ ಹಿರಿಯರಾಗಿರುವರು. ಹಂಗಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರಾಫಸ್ ಏನ್ ಮಾಡ್ತಾ ಇದ್ರೆ ಹೇಳ್ತಿರ್ದ, ಯೇಸು ಕ್ರಿಸ್ತನ ಯೂದಾ ಗೋತ್ರದ ಸಿಂಹ ಅಂತ ಅಂದ್ಬಿಟ್ಟು ಈ ಒಂದೇ ವಚನದಲ್ಲಿ ಏನ್ ಮಾಡೋದಲ್ಲಿ ಅಲ್ಲಿ ಕಂಪೇರ್ ಮಾಡೋದು. ಅಂದ್ರೆ ಅದಕ್ಕೆ ಈ ಒಂದು ಹಿರಿಯರು ಬಂದ್ಬಿಟ್ಟು ತನ್ನ ಸ್ವಂತ ಮಾತು ಹೇಳಿದ್ರೆ ಏನ್ ಮಾಡ್ತಾರೆ, ಹಳೆ ಉಡಂಬಡಿಕೆ ಅಂತ ಒಂದು ಪ್ರವಾದನೆ ಮಾತು ಹೇಳ್ಬಿಟ್ಟು ಏನ್ ಮಾಡಿದ್ರೆ ಅಲ್ಲಿ ಪ್ರೋತ್ಸಾಹ ಪಡಿಸ್ತಾರೆ. ಹಂಗಂದ್ರೆ ಈ ಯಾರಿದು ನಿಂತರೆ 24 ಮಂದಿ ಹಿರಿಯರು ಅಂತ ನೋಡಿದ್ರೆ, ಇದು ದೇವರ ಒಂದು ಸನ್ನಿಧಾನದಲ್ಲಿ ಇರುವಂತ ಏನ್ರಿ ಅಥವಾ ದೇವರಿಂದ ಹೊರಟು ಬಂದಂತ 24 ಏನ್ರಿ ಮುಖ್ಯವಾದಂತ ಪ್ರವಾದನೆಗಳು. ಅಂದ್ರೆ ಅದಕ್ಕೆ ಇದನ್ನ ಏನ್ ಮಾಡ್ತಾರೆ ಹಿರಿಯರಿಗೆ ಕಂಪೇರ್ ಮಾಡ್ತಾರೆ. ಏನಕ್ಕೆ ಹಿರಿಯರಿಗೆ ಕಂಪೇರ್ ಮಾಡ್ತಾರೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಅಂಡ್ ಸೀನಿಯರ್ ಮೋಸ್ಟ್ ಅಂತ. ಅಂದ್ರೆ ದೇವರು ತನ್ನ ಒಂದು ವಾಗ್ದಾನಗಳಲ್ಲಿ ಈ ಒಂದು ವಾಗ್ದಾನ ತುಂಬಾ ಶ್ರೇಷ್ಠವಾದಂತ ವಾಗ್ದಾನ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇಳಿಸ್ತಾರೆ. ಅದ್ರೆ ಒಂದು ಪ್ರವಾದನೆ ಮಾತುಗಳಲ್ಲಿ ತುಂಬಾ ಮುಖ್ಯವಾದ ಒಂದು ಪ್ರವಾದನೆ ಮಾತುಗಳಿಗೆ ಏನ್ ಮಾಡ್ತಾರೆ ಒಂದು ಹಿರಿಯರ ಒಂದು ಸ್ಥಾನಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಕೊಟ್ಟು ಮಾತಾಡ್ತದಲ್ಲ ಅದು ಮಾತಲ್ಲ ನೋಡ್ರಿ. ಇಲ್ಲಿ ಏನಂತ ನೋಡ್ತೀರಿ ಅಂತಂದ್ರೆ ಈ ಒಂದು ಹಿರಿಯರುಗಳು ಎಲ್ಲಪ್ಪ ಇದ್ದು ಸಿಂಹಾಸನ ಮೇಲೆ ಇರ್ಲಿಲ್ಲ, ಎಲ್ಲಿದ್ರು ಅಂತ ನೋಡ್ತೀರಿ, ಸಿಂಹಾಸನ ಸುತ್ತಲೂ ಇದ್ರು ಅಂತ ನೋಡ್ತೀರಿ. ಓದಿ ಇನ್ನೊಂದ್ಸರಿ ಬೇಕಾದ್ರೆ ಸಿದ್ಧರ ಪ್ರಕಟಣೆ 4:5 ಇನ್ನೊಂದ್ಸರಿ ಓದಿ ಸರ್, ಪ್ರಕಟಣೆ 4:5 4:4 ಓದಿ. ಬೇಡ ಪ್ರಕಟಣೆ 4:4 ಆಗ ಸುರುಳಿ ಸಿಂಹಾಸನದ ಸುತ್ತಲೂ ಇದಲ್ಲದೆ ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಸಿಂಹಾಸನ ಸುತ್ತಲೂ ಅಂತ ನೋಡ್ತೀರಿ, ಸಿಂಹಾಸನ ಮೇಲೆ ಅಂತ ಕೊಟ್ಟಿದ್ಯಾ ಇಲ್ಲ. ಸರಿ, ಇವಾಗ ಸಭೆಗೆ ವಾಗ್ದಾನ ಮಾಡಿದ್ದೇನು ಪ್ರಕಟಣೆ 3:21 ಇವಾಗ ಓದಿ. ನಾನು ಜಯಸಿಂಹನು ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡುವೆನು. ನೋಡ್ರ, ಸಿಂಹಾಸನ ಕೂತ್ಕೊಳ್ಳಕ್ಕೆ ದೇವರು ಸಭೆಗೆ ಕೊಟ್ಟಂತ ಆಶೀರ್ವಾದ ಸಿಂಹಾಸನ ಸುತ್ತಲೂ ಅಲ್ಲ. ಹಂಗಂದ್ರೆ ಈ 24 ಮಂದಿ ಹಿರಿಯರು ಖಂಡಿತವಾಗೂ ಸಭೆಯಲ್ಲಿ ಒಬ್ಬರಾಗೋದಿಕ್ ಸಾಧ್ಯನೇ ಇಲ್ಲ. ಆದ್ರೆ ಯಾಕಂದ್ರೆ ಸಿಂಹಾಸನ ಮೇಲೆ ಸಿಂಹಾಸನದಲ್ಲಿ ಕೂತ್ಕೊಳ್ಳಕ್ಕೆ, ಸಿಂಹಾಸನ ಸುತ್ತಲೂ ಇರೋದ ಸಿಂಹಾಸನ ಅಂತ ಹೇಳಿಲ್ಲ, ಸೇಮ್ ಥ್ರೋನ್. ಯೇಸು ಕ್ರಿಸ್ತ ಯಾವ ಸಿಂಹಾಸನ ಕೂತಿದ್ರ, ಏ ಸಿಂಹಾಸನ ಕೂತಿದ್ರು ನಮ್ಗೆ ಮಾಡದ ಕೃಪೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು. ಹಂಗಿರ್ಬೇಕ್ರೆ ಈ ಒಂದು ಸಿಂಹಾಸನ ಸುತ್ತಲೂ ಇದ್ ಏನಪ್ಪ ಮೀನಿಂಗು ಅಂತಂದ್ರೆ, ಈ ಒಂದು ಪ್ರವಾದನೆ ಮಾತುಗಳು ದೇವರ ಒಂದು ಸಿಂಹಾಸನಕ್ಕೆ ಸಂಬಂಧವಾಗಿರುವಂತ ಒಂದು ಪ್ರವಾದನೆ ಮಾತಿರ್ಬೋದು. ಹಾಗಾದ್ರೆ ಏನಪ್ಪ ದೇವ್ರ ಸಿಂಹಾಸನ ಅಂತಂದ್ರೆ ಬೈಬಲಲ್ಲಿ ಏನ್ರೇ, ಪರಲೋಕವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ ಅಂತ ಹೇಳ್ತಾರೆ. ಸಿಂಹಾಸನ ಏನ್ರೇ, ದೇವ್ರು ಲಿಟ್ರಲ್ ಆಗಿ ಏನೋ ಒಂದು ಸೀಟ್ ಮೇಲೆ ಆರಾಮ್ ಕೂತಾರೆ ಅಂತಲ್ಲ, ಅದು ಕಿಂಗ್ಶಿಪ್ ಆಡಳಿತ. ಅಂದರೆ ಈ ಒಂದು 24 ಮಂದಿ ಪ್ರವಾದಿಗಳು ಪ್ರವಾದನೆ ಮಾತುಗಳು ದೇವರ ರಾಜ್ಯಕ್ಕೆ ಸಂಬಂಧವಾಗಿರೋಂತ ಒಂದು 24 ಆಗಿರ್ಬೇಕು, ಇಂಪಾರ್ಟೆಂಟ್ ಆಗಿರೋಂತ ಪ್ರವಾದನೆ ಮಾತುಗಳಾಗಿರ್ಬೇಕು. ಅಂದ್ರೆ ಅದಕ್ಕೆ ದೇವರ ಪ್ರವಾದಿಗಳ ಮುಖಾಂತರ ಏನ್ ಮಾತಾಡಿದ್ರು ಅಂದರೆ, ಓದನ ಅಪೋಸ್ಟ್ಲ ಕೃತ್ಯಗಳು 3:21 ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ 3:21. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿದ್ದಾನೆ. ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿದ್ದಾರೆ. ಅದರ ಅದೇ ಇಂಗ್ಲಿಷ್ ಬೇಕಾದ್ರೆ ಆಲ್ ಪ್ರೊಫೆಟ್ಸ್, ಪರಿಶುದ್ಧ ಎಲ್ಲಾ ಪ್ರವಾದಿಗಳ ಬಾಯಿಂದ ಹೇಳಿದಿರೋದು, ಎಲ್ಲಾ ಪ್ರವಾದಿಗಳ ಬಾಯಿಂದ ಹೇಳಿದ್ರೆ ಗೊತ್ತಾ, ದೇವರಾಜ್ಯದ ಒಂದೇನ್ರಿ ಪ್ರವಾದನೆ ಮಾತುಗಳು. ಅಂದ್ರೆ ಏನ್ರಿ ಈ ಒಂದು ಬಿಳಿ ನಿಲುವಂಗಿ ಹಾಕೊಂಡಿದ್ರು ನೀನ್ ಮೀನಿಂಗು, ಬಿಳಿ ಅಂದ್ರೇನು, ಅದರ ವೈಟ್ ಅಂದ ತಕ್ಷಣ ನಮ್ಮ ಮನ್ಸಿಗೆ ಏನಂತ ಬರ್ತಾರೆ ಆಲೋಚನೆ, ಶುಭ್ರವಾದ ಪರಿಶುದ್ಧವಾದದ್ದು. ವೆರಿ ಗುಡ್, ಅಂದ್ರ ಪರಿಶುದ್ಧವಾದದ್ದು ಸತ್ಯವಾದದ್ದು ಅಲ್ವರ. ಸೊ ಅದೇ ನೋಡ್ಬೇಕ್ರೆ ಈ ಒಂದು 24 ಪ್ರವಾದನೆಗಳು ಹೆಂಗಿದೆ ಅಂದ್ರೆ, ಪ್ರಮುಖವಾದದ್ದು ಶುದ್ಧವಾದದ್ದು ಸತ್ಯವಾದದ್ದು ನೆರವೇರ್ತದೆ, ನೆರವೇರ್ತದಕ್ಕೆ ಸಾಧ್ಯನೇ ಇಲ್ಲ, ಯಾವತ್ತು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಅದು ಮಾತ್ರ ಅಲ್ಲ, ಇದು ಸಿಂಹಾಸನ ಕೂತ್ಕೊಂಡಿತ್ತು ಅಂತ ನೋಡ್ತೀರಿ ನೀವು ಬೈಬಲ್ ಅಲ್ಲಿ. ಏನ್ ಮಾಡಿ ಇವತ್ತು ನೀವು ಸ್ಟಡಿ ಮಾಡಿ,
ನಾನು ಕೆಲವೊಂದ್ ಸತಿ ಹೇಳ್ತೀನಿ ನಿಮ್ಗೆಲ್ಲ, ನೀವು ನಿಮ್ ಮನೇಲಿ ಇದ್ರೆ ಫ್ರೀ ಇದೆ ಸ್ಟಡಿ ಮಾಡಿ ಹೋಮ್ವರ್ಕ್ ಮಾಡಿ ಅಂತ ಏನಕ್ಕೆ ಹೇಳ್ತಿದ್ರೆ, ನೀವು ಸತ್ಯವನ್ನು ಓದ್ದಾಗ ನಿಮ್ ಅನೇಕ ವಿಚಾರಗಳು ನಿಮ್ಗೆ ಗೊತ್ತಾಗಿ ನೀವು ನಂಬಬೇಕು. ನಾನು ಹೇಳ್ಕೊಟ್ಟಿದ್ದ ನಂಬದಿರ್ಬಾರ್ದು, ನೀವಾಗಿ ನೀವು ನಂಬಂಗಿರ್ಬೇಕು. ನಿಮ್ ಮನೇಲಿ ಫ್ರೀ ಇದ್ರೆ ಓದಿ. ಎಲ್ಲೆಲ್ಲಲ್ಲಿ ಏನ್ರೀ ಈ ಹಿರಿಯರು ಕೂತಿದ್ರು, ಎದ್ದು ಬಂದು ಕಿರೀಟನ ಅಡ್ಡ ಇಟ್ಬಿಟ್ಟು ಕೆಡೆ ಇಟ್ಬಿಟ್ಟು ದೇವ್ರಿಗೆ ಏನ್ ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಇವೆಲ್ಲ ಸನ್ನಿವೇಶಗಳನ್ನ ಬೈಬಲ್ ಓದಿ. ಅಲ್ಲೆಲ್ಲ ಓದ್ಬೇಕಾದ್ರೆ ಏನ್ ಕೊಡ್ತಾರೆ ಅಂತಂದ್ರೆ, ಯಾವಾಗ ಈ ಒಂದು ಏನ್ತಾರೆ ಹಿರಿಯರು ಅಲ್ಲಿ ಕೂತಿದ್ರು, ಅದೇನ ಸೂಚನೆ ಮಾಡ್ತಾರೆ ಅಂದ್ರೆ, ದೇವರು ಒಂದು ವಾಗ್ದಾನಗಳು ಅಥವಾ ದೇವರು ಒಂದು ಪ್ರವಚನೆ ಮಾಡ್ಕೊಂಡು ನೆರವೇರಲಿ ಅಂತ ಬಿಟ್ಟು ಕಾತ್ಕೊಂಡಿರೋದನ್ನ ಸೂಚಿಸ್ತದೆ. ಯಾವಾಗ ಸಿಂಹಾಸನ ಬಿಟ್ಟು ಅವ್ರ ಮುಂದೆ ಬಂದು ಅಡ್ಡ ಬಿದ್ದಿ ಕಿರೀಟನ ಕೆಳಗಡೆ ಇಟ್ಟು ದೇವರಿಗೆ ಸ್ತುತಿಸೋದನ್ನ ಸಲ್ಲಿಸ್ತಾರೋ, ಅವಾಗ ಏನಪ್ಪ ಮೀನಿಂಗ್ ಅಂದ್ರೆ, ಅವಾಗ ಪ್ರವಾದನೆ ಮಾತೇನಾಯ್ತು ನೆರವೇರ್ತು. ಯಾವಾಗ ಪ್ರವಾದನೆ ಮಾತು ನೆರವೇರ್ತೋ ಅವಾಗ ಯಾರಿಗೆ ಘನತೆ ಗೌರವ ಎಲ್ಲ ಬಂತು, ಯಾರಿಗೆ ಸ್ತೋತ್ರ ಬಂತು, ಎಲ್ಲಾ ಮಹಿಮೆ ಯಾರಿಗೆ ಬಂತು ಅಂದ್ರೆ ದೇವ್ರಿಗೆ ಬಂತು ಅಂತ ಸೂಚನೆ. ಅದರ ಅದಕ್ಕೆ ನೋಡ್ರಿ, ಇವಾಗ ಐದನೇ ಅಧ್ಯಾಯ ನೋಡಿದಲ್ಲ, ಯಾರು ಇಲ್ಲ ಸುಳ್ಳಿನ ಓದಕ್ಕೆ ಅಂತ ತಿಳ್ಬೇಕ್ರೆ, ಹಿರಿಯರು ಬಂದು ಹಿಂಗೆ ಹೇಳಿದ್ಮೇಲೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಪುಸ್ತಕ ತಗೊಂಡ್ ಇವಾಗ ಅಲ್ವರ, ಅವಾಗ ಏನಾಗ್ತದೆ ನೋಡ್ರಿ ಅಂತ ಪ್ರಕಟಣೆ ಐದನೇ ಅಧ್ಯಾಯ ಎಂಟನೇ ವಚನ, ಪ್ರಕಟಣೆ 5:8. ಸುರುಳಿಯನ್ನು ತೆಗೆದುಕೊಂಡಾಗ ಆ ನಾಲ್ಕು ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ಅಡ್ಡ ಬಿದ್ದವು ಅದೇನಂತಾರೆ, ಯಾವಾಗ ಅಡ್ಡ ಬಿಡೋದು ಅಂತಂದ್ರೆ, ಒಬ್ಬರಿಗೆ ನಮಸ್ಕಾರ ಮಾಡೋದು ಏನಂದ್ರೆ ಒಬ್ಬರಿಗೆ ಗೌರವ ಕೊಡೋದು. ಯಾವಾಗ ದೇವರಿಗೆ ಗೌರವ ಬರ್ತದೆ ಅಂದ್ರೆ, ಯಾವಾಗ ದೇವ್ರ ನಮ್ಮ ಮಹಿಮೆ ಹೊಂತದೆ ಅಂತಂದ್ರೆ, ಯಾವಾಗ ಪ್ರವಾದನೆ ನೆರವೇರ್ತದೋ ಅವಾಗ ಏನಾಗೋದು, ದೇವ್ರ ಮಹಿಮೆ ಹೊಂತಾರೆ. ಯಾಕೆ, ಯಾವಾಗೆಲ್ಲ ಪ್ರವಾದನೆ ಮಾತು ನೆರವೇರ್ತದೋ ಜನಗಳಿಗೆಲ್ಲ ಸತ್ಯ ಗೊತ್ತಾಗ್ಬಿಟ್ರೆ ಏನಾಗ್ತದೆ, ನಿಜವಾದ ದೇವ್ರ ಬಗ್ಗೆ ತಿಳ್ಕೊಂತಾರೆ. ಅವಾಗ ಯಾರಿಗ ಮಹಿಮೆ, ದೇವ್ರಿಗೆ ಮಹಿಮೆ ಅಂತ ಅಲ್ವ. ಅದಕ್ಕೆ ಉದಾಹರಣೆ ನೋಡ್ಬೇಕ್ರೆ, ಇವಾಗ ಏನ್ರಿ ಲೋಕದಲ್ಲಿ ಇಷ್ಟೊಂದೆಲ್ಲ ನಡೀತಾ ಇದೆ ಅಲ್ವರ, ಇವೆಲ್ಲ ಬೈಬಲ್ ಪ್ರವಾದನೆ ಮಾತು ಕೊಟ್ಟಿದ್ದಾರೆ, ಇವೆಲ್ಲ ಪ್ರವಾದನೆ ಮಾತು ನೆರವೇರಿಕೆ ಒಂದು ಸಮಯ ನೆರವೇರೋದಕ್ಕೆ ಇವೆಲ್ಲ ಸೂಚನೆ ಅಂತ ಅಂದ್ಬಿಟ್ಟು ಜನಗಳಿಗೆ ಗೊತ್ತಾದ್ರೆ, ಜನಗಳು ಏನ್ ಮಾಡ್ತಾರೆ, ದೇವ್ರಿಗೆ ಏನ್ ಮಾಡ್ತಾರೆ, ಅವಾಗ ಮಹಿಮೆ ಸಲ್ಲಿಸ್ತಾರೆ. ಜನಗಳಿಗೆಲ್ಲ ಗೊತ್ತಾದವಾಗ ಏನಾಗ್ತಾರೆ, ಯಾರಿಗೆ ಮಹಿಮೆ, ದೇವ್ರಿಗೆ ಮಹಿಮೆ. ಅದೇ ನೋಡ್ಬೇಕ್ರೆ 24 ಮಂದಿ ಹಿರಿಯರು ಅಂತಂದ್ರೆ ಏನ್ರಿ, ಬೈಬಲ್ ಅಂತ 24 ಪ್ರೊಫೆಸೀಸ್. ನಾವ್ ಹೆಂಗಾರೆ ವ್ಯತ್ಯ ಮಾಡಂದ್ರೆ, ಯಾವ್ದಪ್ಪ ಇದು 24 ಎಂದ್ರೆ ಪ್ರವಾದನೆಗಳು, ಯಾವ ಇಂಪಾರ್ಟೆಂಟ್ ಪ್ರೊಫೆಸೀಸ್ ಅಂತ ನೋಡೋಣ. ಅದ್ರ ಅದಕ್ಕೆ ಮೊದಲೇ ಪ್ರೊಫೆಸಿ ಅದರ ಬೈಬಲ್ ಅಲ್ಲಿ ಅಂತ ಫಸ್ಟ್ ಪ್ರೊಫೆಸಿ ಯಾವ್ದೇಳಿ, ದೇವರು ದೇವ್ರು ಹೇಳಿದ್ರು ಬಿಟ್ಟಿ ಅಂದ್ರೆ, ದೇವರು ಡೈರೆಕ್ಟ್ ಆಗಿ ಆಡಮ್ ಬಂದು ಹೇಳಿದ್ರು ಅದರ ನೀನು ಸಂತತಿ ಮಕ್ಕಳ ತಲೆಯನ್ನ ಸರ್ಪ ತಲೆ ಜಸ್ತಿದ್ದ. ಅದು ಬಿಟ್ಟು ನೆಕ್ಸ್ಟ್ ಬೈಬಲ್ ಅಲ್ಲಿ ಅಂತ ಮೊದಲನೇ ಪ್ರವಾದನೆ ಯಾವುದು, ಯಾರಿಗೂ ಗೊತ್ತಿದ್ಯಾ? ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರದಷ್ಟು ಮಾಡ್ತೀನಿ, ಉಸುಬಿನ ನದಿ ಮರಳಷ್ಟು ಮಾಡ್ತೀನಿ. ಯೆಶಾಯದಲ್ಲಿ ಯೆಶಾಯ 9:6. ಓಕೆ, ಎಲ್ಲದಕ್ಕಿಂತ ಮುಂಚೆ ಓದೋಣ ಬುಕ್ ಆಫ್ ಜೂಡ್ 14, ಯೂದಾನ ಪುಸ್ತಕದಲ್ಲಿ 14 ವಚನ. ವೆರಿ ಗುಡ್, ಓದಿ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೇ ತಲೆಯವನಾದ ಹನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು, ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಇಲ್ಲ ಸರ್, ಯೂದ ಪುಸ್ತಕದಲ್ಲಿ 14 ವಚನ ಓದಿ, ಜಸ್ಟ್ ಓದಿ. ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು. ಬಂದನು ಅಂತ ಹಾಕ್ಬಿಟ್ರು, ಖಂಡಿಸೋದಿಕ್ಕೆ ಬರ್ತಾರೆ ಅಂತ ಆಕ್ಚುಲಿ ಅಲ್ವರ. ಇಲ್ಲಿ ದೇವರು ಏನಂದ್ರೆ, ಆದಾಮಿನ 7ನೇ ಮನುಷ್ಯನಾಗಿರತ್ತ ಈನಾಕನ್ ಮುಖಾಂತರ ಅಂತ ಫಸ್ಟ್ ಪ್ರಾಫಸಿ ಏನಂತ ಹೇಳಿದ ಪ್ರಾಫಸಿ, ಕ್ರೈಸ್ಟ್ ಫಸ್ಟ್ ಕಮಿಂಗ್ ಬಂದ ಹೇಳ್ತಲ್ಲ, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಂದು ಹೇಳ್ತಾರೆ.
ಲಕ್ಷಾಂತರ ದೂತರ ಜೊತೆಗೆ ಯೇಸು ಕ್ರಿಸ್ತ ಮಾಡ್ತಾರಂತಲ್ಲೇ ಬರ್ತಾರಂತೆ. ಎಷ್ಟು? 144,000 ಜನ ಪರಿಶುದ್ಧ ದೂತರ ಜೊತೆಗೆ ಯೇಸು ಕ್ರಿಸ್ತ ಬಂದು ಭೂಲೋಕದಲ್ಲಿ ಎಲ್ಲ ಒಂದು ಎಂದ್ರೆ ಅನಿಷ್ಟ ಜನಗಳಿಗೆ ಏನ್ ಬಿಡ್ತದೆ ನ್ಯಾಯ ತೀರ್ಪು ಮಾಡೋದು ಕ್ರಿಸ್ತನ ರಾಜ್ಯದಲ್ಲಿ. ಇದೇ ಬೈಬಲ್ ಫಸ್ಟ್ ಪ್ರಾಫಸಿ. ಅದರ ಸೆಕೆಂಡ್ ಯಾವ್ದಪ್ಪ ಅಂತಂದ್ರೆ ಆದಿಕಾಂಡ 49 ಅಧ್ಯಾಯ 9-10 ಆಡಿ ಓದಿದ್ವಿ. ಯಾರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಯೂದಾ ಗೋತ್ರದ ಸಿಂಹ ರಾಜ್ಯದಂಡವು ಯಹೂದ್ಯ ಗೋತ್ರದಿಂದ ಏನಾಗೋದಿಲ್ಲ, ಯಾವತ್ತಿಗೂ ಹೋಗೋದಿಲ್ಲ. ಯಾವತ್ತಿನಾಗಿತ್ತ ರಾಜ್ಯದಂಡ ಅದರ ಕ್ರಿಸ್ತ ರಾಜ್ಯಕ್ಕೆ ಏನಾಗೋದು ವಾಪಸ್ಸು ಆ ರಾಜ್ಯ ವಾಪಸ್ಸು ಕೊಟ್ಟೇ ಕೊಡ್ತಾರೆ. ಅದಿಗೆ ಹೇಳ್ತಲ್ಲ ದೇವ್ರು ಹೇಳ್ಬೇಕಾರೆ ದಾವಿದನ ಸಿಂಹಾಸನ ಹೆಂಗಿರ್ತಾರೆ, ಶಾಶ್ವತವಾದಂತ ಒಂದು ರಾಜ್ಯ. ಅದರ ಯುಗ ಯುಗಾಂತರಲ್ಲಿ ಏನ್ ಮಾಡ್ತಾರೆ ಆ ರಾಜ್ಯವನ್ನು ಆತರ ಸಿಂಹಾಸನ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಅಂತಂದ್ರು. ಅದರ ಅದಿ ನೋಡ್ಬೇಕ್ರೆ ದಾವಿದಿನ ವಂಶದಲ್ಲಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಬಂದು ಆ ಸಿಂಹಾಸನ ಮೇಲೆ ಕೂತ್ಕೊಂತಾರೆ ಅಂತ ಹೇಳೋದು ಸೆಕೆಂಡ್ ಪ್ರಾಫಸಿ. ಅದರ ಥರ್ಡ್ ಪ್ರಾಫಸಿ ಯಾರಪ್ಪ ಅಂತಂದ್ರೆ ಧರ್ಮೋಪದೇಶ ಕಾಂಡದಲ್ಲಿ ಮೋಸೆ ಮುಖಾಂತರ ಹೇಳಿದಂತ ಒಂದು ಪ್ರವಾದನೆ ಮತ್ತು ಓದನ ಧರ್ಮೋಪದೇಶ ಕಾಂಡ 18-15. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕಿವಿ ಕೊಡಬೇಕು. ವೆರಿ ಗುಡ್ ಸರ್. ಅದರ ಸೊ ಏನ್ ಹೇಳ್ತಾರೆ ನನ್ನಂತೆ ಪ್ರವಾದಿನ ನಿಮ್ಮೊಳಗಿನ ಏನ್ ಮಾಡಿಸ್ತಾರೆ ಅಲ್ಲಿ ಎಬ್ಬಿಸ್ತಾರೆ ಅಂತಂದ್ರು. ಅದರ ಯಾರು ಮೋಸ ಹೇಳ್ತಾರೆ ನನ್ನಂತೆ ಪ್ರವಾದಿ. ಅದರ ಇವಾಗ ಮೋಸೆ ತರನೇ ಒಬ್ಬ ಪ್ರವಾದಿ ಇದು. ಏನಕ್ಕೆ ಮೋಸೆ ತರ ಪ್ರವಾದಿ ಅಂತ ಹೇಳ್ತಾರೆ ಅಂತಂದ್ರೆ ಮೋಸೆ ಎಲ್ಲ ಐಗುಪ್ ಇದರಂತ ಇಸ್ರೇಲ್ ಜನಗಳನ್ನ ಬಿಡುಗಡೆ ಮಾಡಿ ಎಲ್ಲಿ ಕರ್ಕೊಂಬಂದ್ರು ಕಾನಾನ್ ದೇಶಕ್ಕೆ ಕರ್ಕೊಂಬಂದ್ರು. ಅದು ಅವರೇ ಕರ್ಕೊಂಬಂದ್ರು ಅಂದ್ರೆ ಅವರು ಏನ್ ದೇವರ ಮುಖಾಂತರ ಮಾಡಿದ್ದು ಕರ್ಕೊಂಬಂದು ಕಾನಾನ್ ದೇಶಕ್ಕೆ ಏನ್ ಮಾಡಿದ್ರು ಸೇರಿಸಿದ್ರು. ಅದರ ಸೆಂಟ್ರಲ್ ಬರ್ಬೇಕಾದ್ರೆ ಅವ್ರಿಗೆ ನ್ಯಾಯ ಪ್ರಮಾಣ ಕೊಟ್ರು, ತಿನ್ನೋದಿಕ್ಕೆ ಆಹಾರ ಕೊಟ್ರು, ನೀರ್ ಕೊಟ್ರು, ಎಲ್ಲಾ ರೀತಿ ರಕ್ಷಣೆ ಕೊಟ್ರು. ವಿಮೋಚನೆ ಮಾಡಿ ರಕ್ಷಣೆ ಕೊಡ್ಬೇಕು ಅಂತ ಏನ್ ಮಾಡ್ತಾ ಇದ್ರೆ ಲೋಕಂತ ಎಲ್ಲಾ ಮನುಷ್ಯನ ಈ ಲೋಕದಿಂದ ಬಿಡುಗಡೆ ಮಾಡಿ ಪರಮ ಕನಾನ್ ಏನ್ ಮಾಡ್ತಾ ಇದ್ರೆ ಕರ್ಕೊಂಡೋಗ್ತಾರೆ ದೇವ್ರ ಮಕ್ಕಳನ್ನ. ಕರ್ಕೊಂಡೋಗ್ಬೇಕಾದ್ರೆ ದೇವ್ರ ಕೈ ಬಿಟ್ಟು ಬಿಡ್ತಾರ ಏನ್ ಮಾಡ್ತಾರೆ? ಬೆಳಿಗ್ಗೆ ಹೊತ್ತು ಮೇಘಸ್ತಂಭ, ರಾತ್ರಿ ಹೊತ್ತು ಅಗ್ನಿಸ್ತಂಭ. ಆಹಾರಕ್ಕೂ ಏನೋ ತೊಂದರೆ ಇಲ್ಲ, ಊಟಕ್ಕಾಗ್ಲಿ ಏನೋ ತೊಂದರೆ ಇಲ್ಲ, ಯಾವುದೇ ರೀತಿ ಒಂದು ಕೊರತೆ ಇಲ್ದಿರ ಸಂಪೂರ್ಣವಾಗಿ ನಮ್ಮೆಲ್ಲಾ ಒಂದು ಇದನ್ನ ನೋಡ್ಕೊಂಡದ್ ಯಾರಂದ್ರೆ ಯೇಸು ಕ್ರಿಸ್ತನು. ಅದರ ಅದಕ್ಕೆ ಏನಂತ ಹೇಳಿದ್ರು ಆತನ ಮಾತ್ರ ನೀವು ಕೇಳಿ. ಅದಕ್ಕೆ ಮೋಸೆಗೆ ಹೇಳಿದ್ದೇನೋ ಜನಗಳಿಗೆ ಮೋಸೆ ಹೇಳದ್ನ ನೀವು ಕೇಳ್ರಿ, ಮೋಸೆ ಮಾತ್ರ ಏನ್ ಮಾಡಿ ನೀವು ಲಕ್ಷ ಕೊಟ್ಟು ನೀವು ಕೇಳ್ರಿ. ಅದಕ್ಕೆ ನ್ಯಾಯ ಪ್ರಮಾಣ ಕೊಟ್ಟಿದ್ ಮುಖಾಂತರ ಯಾರ ಮುಖಾಂತರ? ಮೋಸೆ ಮುಖಾಂತರ ಕ್ರಿಸ್ತನ್ ಮುಖಾಂತರ ಮಾಡ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಸತ್ಯಗಳನ್ನ ಲೋಕ ಜನಗಳು ಕೊಡ್ತಾರೆ. ಅಂದ್ರೆ ಈ ಒಂದು ಪ್ರವಾದಿ ಯಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತು ಒಬ್ರೇ ಅಲ್ಲ, ನಮಗ್ ಚೆನ್ನಾಗ್ ಗೊತ್ತು ಏನ್ರಿ, ಯೇಸು ಕ್ರಿಸ್ತು ಆ ದೇಹಕ್ಕೆ ಶಿರಸ್ಸು. ಆ ದೇಹದ ಅಂಗಗಳು ಯಾರು? ದೇವ್ರೆ ಅಲ್ಲ, ಮಕ್ಳೇನಾಗಿದ್ದಾರೆ ಆ ದೇಹಕ್ಕೆ ಅಂಗವಾಗಿ ಅಂದ್ರೆ ಚರ್ಚ್ ದ ಸೀಡ್ ಆಫ್ ದ ವುಮನ್. ಸ್ತ್ರೀನ ಸಂತತಿ ಯಾರು? ಏನ್ ಯೇಸು ಕ್ರಿಸ್ತು ಒಬ್ರೇ ಅಲ್ಲ. ಅದಕ್ಕೆ ನೋಡ್ಬೇಕ್ರೆ ಅಬ್ರಾಹ್ಮಿನ ಸಂತತಿ ಅಂತ ಹೇಳ್ಬೇಕ್ರೆ ದೇವ್ರ ಮಕ್ಳೆಲ್ಲಾರು ಏನಾಗಿದ್ರೆ ಅಬ್ರಾಹ್ಮಿನ ಸಂತತಿ. ಅದ್ ಹೇಳ್ತಲ್ಲ ನೀವು ಕ್ರಿಸ್ತನಲ್ಲಿದ್ರೆ ಏನ್ರಿ ನೀವು ವಾರಸ್ದಾರರು. ಅದರ ವಾಗ್ದಾನಕ್ಕೆ ನೀವೆಲ್ಲ ಏನಾಗಿದ್ದೀರ ಅಂತ ಇವಾಗ ಭಾಗ್ಯಸ್ಥರು ಏನ್ರಿ ಅಬ್ರಾಹ್ಮಣ ಅಂತ ಎಲ್ಲಾ ಒಂದು ಆಶೀರ್ವಾದ ನಮಗ್ ಬರ್ಲೇಬೇಕು. ಅದಕ್ಕೆ ಆ ಸ್ತ್ರೀನ ಸಂತತಿ ಅಂತ ನೋಡ್ಬೇಕ್ರೆ ಯಾರಪ್ಪ ಅಂದ್ರೆ ಕ್ರೈಸ್ಟ್ ಹೆಡ್ ಅಂಡ್ ದ ಬಾಡಿ ಅಲ್ದರ ಅದನ್ನ ನೋಡ್ಬೇಕ್ರೆ ಕರ್ತನೆ ಪ್ರೀತಿ ಅಂತ ಸೋದರ ಸೋದರಿಗಳೇ. ಏನ್ರಿ ಇಲ್ಲಿ ಅಲ್ಲಿ ಒಂದು ಪ್ರವಾದಿ ಅಂತ ಹೇಳ್ತಾರೆ ಅಂದ್ರೆ ಯಾರು ಪ್ರವಾದಿ? ಯೇಸು ಕ್ರಿಸ್ತು ಮತ್ತೆ ಸಭೆ. ಕ್ರಿಸ್ತನ ರಾಜ್ಯದಲ್ಲಿ ಇಡೀ ಲೋಕ ಜನಗಳು ಈ ಒಂದು ಪ್ರವಾದಿ ಮಾತ್ರ ಏನ್ ಮಾಡ್ಬೇಕವ್ರು ಕೇಳ್ಬೇಕು. ಕೇಳಲಿಲ್ಲ ಅಂತಂದ್ರೆ ಅವ್ರು ಸೀದಾ ಎಲ್ಲಿಗಪ್ಪ ಹೋಗ್ತಾರೆ ಅಂತಂದ್ರೆ ಏನ್ರಿ ಎರಡನೇ ಮರಣಕ್ಕೆ ಹೋಗ್ತಾರೆ. ಅದರ ಅದಕ್ಕೆ ಫೋರ್ತ್ ಪ್ರಾಫಸಿ ಯಾವುದು? ಸೆಕೆಂಡ್ ಸ್ಯಾಮ್ಯುಯಲ್ 7:13. ಸೆಕೆಂಡ್ ಸ್ಯಾಮ್ಯುಯಲ್ 7:13 ನೋಡಿ. ಅವನು ನಿನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು, ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನೋಡ್ರ ಏನಂತಾರೆ ನನ್ನ ಹೆಸರಿಗಾಗಿ ಏನ್ ಮಾಡ್ತಾರೆ ಅಂತ ಒಂದು ಆಲಯವನ್ನು ಕಟ್ಟುವನು. ಅಂದ್ರ ಇವಾಗ ಯೇಸು ಕ್ರಿಸ್ತ ಅಂತಂದ್ರು ಈ ಆಲಯನ ಕೆಡವಿ ಮೂರ್ ದಿವಸ ಏನ್ ಮಾಡ್ತೀನಿ ನಾನು ನನ್ ಕಟ್ತೀನಿ ಅಂದ್ರು. ಯಾವ ಆಲಯ? ಅದರ ಯೇಸು ಕ್ರಿಸ್ತ ಸಭೆ ಎಂಬಂತ ಆಲಯನ ಹೇಳ್ತಾರದು.
ಗಾಲೆಯನ್ನ ಹೊಡೆದಾಕ್ ಬಿಡ್ರಿ. ಮೂರ್ ದಿನದಲ್ಲಿ ಏನ್ ಮಾಡ್ತಾರ ಅವ್ರ ಎಬ್ಬಿಸ್ತಾರೆ ಅದರ ಎಂತ ದೇವ್ರಿಗೆ ಹೊಸ ಆಲಯ ಏನ್ ಮಾಡ್ತಾರೆ, ನೀವ್ರೇ ದೇವ ಆಲಯ ಅಂತ ಪ್ರದ್ರ ಅವ್ರ ರಾಜ್ಯವನ್ನ ಏನ್ ಮಾಡ್ತಂತೆ ಸ್ಥಿರವಾಗಿ ನೆಲೆಸ್ತಾರೆ. ಸದ್ ಹೇಳ್ತಲ್ಲ, ದ ಕ್ರೈಸ್ಟ್ ಕಿಂಗ್ಡಮ್ ಇಸ್ ಎವರ್ ಲಾಸ್ಟಿಂಗ್ ಕಿಂಗ್ಡಮ್. ಅದಕ್ಕೆ ದಾನಿಯಲ್ಲಿ ಎರಡನೇ ಅಧ್ಯಾಯಲ್ಲಿ ನಾಲ್ಕನೇ ಅಧ್ಯಾಯಲ್ಲಿ ನೋಡ್ತಿರ್ಲ, ಏಳನೇ ಅಧ್ಯಾಯಲ್ಲಿ ಮತ್ತೆ ಎರಡನೇ ಅಧ್ಯಾಯದಲ್ಲಿ ಆ ಕಲ್ಲು ಬಂದು ಹೊಡಿತು. ಆದ್ರೆ ಆ ಕೊನೆಯಲ್ಲಿ ಅದಕ್ಕೆ ಕನ್ಕ್ಲೂಷನ್ ಕೊಡ್ಬೇಕು ಹೇಳ್ತಾರೆ, ಈಸ್ ಕಿಂಗ್ಡಮ್ ಇಸ್ ಎ ಎವರ್ ಲಾಸ್ಟಿಂಗ್ ಕಿಂಗ್ಡಮ್, ಯಾವತ್ತೂ ನಾಶ ಆಗ್ದಿರಂತ ಏನ್ರಿ ಒಂದು ರಾಜ್ಯ ಅಂತ ಹೇಳ್ತಾರೆ ಅದರ. ವೆರಿ ಗುಡ್. ಅದಕ್ಕೆ ನೋಡ್ಬೇಕಾದ್ರೆ ಈ ಫೋರ್ತ್ ಫಿಫ್ತ್ ಒನ್ ಯಾವ್ದಪ್ಪ ಅಂದ್ರೆ ಯೋಬ್ 19 ಅಧ್ಯಾಯ 25 ಮತ್ತೆ 26. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು, ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ನೋಡುವೆನು. ನೋಡ್ರ ನನ್ನ ದೇಹ ನಾಶ, ನಾನೇ ನಾನಾಗಿ ನನ್ನ ದೇಹ ನಾಶವಾದ್ರೂ ಸರಿ ನಾನೇ ದೇಹದಲ್ಲಿ ಏನ್ ಮಾಡ್ತೀನಿ, ನಾನು ದೇವ್ರ ನೋಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಏನೋ ಕ್ರಿಸ್ತನ ರಾಜ್ಯದಲ್ಲಿ ಸತ್ತವ್ರಿಗೆಲ್ಲ ಏನಾಗ್ತಾರೆ, ಪುನರುತ್ಥಾನ ಆಗ್ತಾರೆ. ನಮ್ಗೆ ಚೆನ್ನಾಗಿ ಗೊತ್ತು ಅದರ ಯಾರ್ಯಾರು ಪುನರುತ್ಥಾನ ಆಗ್ತಾರೆ, ಪ್ರತಿಯೊಬ್ಬ ಮನುಷ್ಯರಿಗೂ ಅದರ ಒಳ್ಳೆಯವ್ರು ಇರ್ಬೋದು ಕೆಟ್ಟವ್ರು ಇರ್ಬೋದು ಅದರ ಅವ್ರ ದೇಹ ಎಲ್ಲ ನಾಶನ ಆದ್ರೂ ಸರಿ ದೇವ್ರು ಇದೇ ತರ ಇನ್ನೊಂದು ದೇಹ ಕೊಟ್ಟೆ ಮಾಡ್ತಾರನ್ನ ಪುನರುತ್ಥಾನ ಮಾಡಿ ಈ ಭೂಮಿಗೆ ಏನ್ ಮಾಡ್ತಾರೆ ಕರ್ಕೊಂಡ್ಬಿಡ್ತಾರೆ. ಅದರ ಅದಕ್ಕೆ ನೋಡ್ಬೇಕ್ರೆ ಇದು ಫಿಫ್ತ್ ಪ್ರೊಫೆಸಿ. ಅದರ ಸಿಕ್ಸ್ ಒನ್ ಯಾರಪ್ಪ ಅಂತಂದ್ರೆ ಕೀರ್ತನೆ 30 ಅಧ್ಯಾಯ 5 ವಚನ, ಸಾಮ್ಸ್ ಚಾಪ್ಟರ್ 30 ವರ್ಸ್ 5. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ ಮುಂಜಾನೆ ಹರ್ಷಧ್ವನಿ ಕೇಳುವುದು. ವೆರಿ ಗುಡ್ ಸ್ಟಾರ್. ಅದರ ಸೊ ಏನ್ರಿ ಆತನ ಕೋಪವು ಹೆಂಗಿದಂತೆ, ಕ್ಷಣ ಮಾತ್ರವೇ. ದೇವರು ಇವಾಗೆಲ್ಲ 6000 ವರ್ಷ ಮನುಷ್ಯನ್ಗೆ ಹೆಂಗ್ ಕೋಪ ನೋಡ್ಸ್ ಹೆಂಗಿದಂತೆ, ಕ್ಷಣ ಮಾತ್ರವೇ ಅದರ. ಆದ್ರೆ ಏನ್ರಿ ಹೆಂಗಿರ್ತಾರಂತೆ, ಆತನ ಕೃಪೆ ಹೆಂಗಿರ್ತಂತೆ, ಸದಾಕಾಲ ಅದರ ಎವರ್ ಲಾಸ್ಟಿಂಗ್. ಅದಕ್ಕೆ ರಾತ್ರಿ ಬಂದ್ಬಿಟ್ಟು ದುಃಖ ಬಂದ್ಬಿಟ್ಟು ಬಂದು ತಂಗಿದರು, ಬೆಳಿಗ್ಗೆ ಬರ್ತಂತೆ ಹರ್ಷಧ್ವನಿ ಸಂತೋಷ. ಅದಕ್ಕೆ ಇವತ್ತೆಲ್ಲ ಏನೆಲ್ಲ ಕಷ್ಟ ಸಂಕಟಗಳಿದ್ರು ಇದು ಬರೀ ಗೆಸ್ಟ್ ತರ, ರಾತ್ರಿಯಲ್ಲಿ ಬಂದಿದ್ದು ದುಃಖ ಬಂದು ತಂಗಿರೋ ತರ ಮುಂಜಾನೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ನೀತಿ ಸೂರ್ಯ ಬರ್ಬೇಕಾದ್ರೆ ಆತನ ಒಂದು ಕಿರಣಗಳಲ್ಲಿ ಸ್ವಸ್ಥತೆನ ಏನ್ ಮಾಡ್ತಾರೆ ತಗೊಂಡ್ಬಿಡ್ತಾರೆ. ಅವಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಇರ್ತದೆ ಆಶೀರ್ವಾದ. ಇದೇ ಬಂದ್ಬಿಟ್ಟು ಏನ್ರಿ ಇರಂತ ಒನ್ ಆಫ್ ದ ಏನ್ರಿ ಇಂಪಾರ್ಟೆಂಟ್ ಪ್ರೊಫೆಸೀಸ್ ಕೀರ್ತನೆಯಲ್ಲಿ. ಅದರ ನೆಕ್ಸ್ಟ್ 7th ಪ್ರೊಫೆಸಿ ಯಾವ್ದಪ್ಪ ಅಂದ್ರೆ ಜ್ಞಾನೋಕ್ತಿ 8 ಅಧ್ಯಾಯ 22 ಮತ್ತೆ 30 ವಚನ, ಪ್ರೋಬ್ಸ್ 8 ಚಾಪ್ಟರ್ ವರ್ಸ್ 22 ಅಂಡ್ ವರ್ಸ್ 30. ಯೆಹೋವನು ತನ್ನ ಸೃಷ್ಟಿಯಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮನು. ವೆರಿ ಗುಡ್. ಅಲ್ದ್ರ ಆತನ ಕಾರ್ಯಗಳಲ್ಲಿ ನಾನೇ ಪ್ರಥಮನು, ಇದು ಯಾರ ಬಗ್ಗೆ ಹೇಳ್ತಾರದ, ಕ್ರೈಸ್ಟ್. ಅದರ ಎಲ್ಲಾ ಒಂದು ಸೃಷ್ಟಿಯ ಕ್ರಮದಲ್ಲಿ ಮೊದಲು ದೇವ್ ಸೃಷ್ಟಿ ಮಾಡ್ಬೇಕಾದ್ರೆ ಫಸ್ಟ್ ಸೃಷ್ಟಿ ಮಾಡ್ಬೇಕು ಅಂತ ಯಾರು ಡಿಸೈಡ್ ಮಾಡಿದ್ರೆ ಕ್ರೈಸ್ಟ್ ಸೃಷ್ಟಿ ಮಾಡಿದ್ರು. ಕ್ರೈಸ್ಟ್ ಮುಖಾಂತರ ಮಿಕ್ಕಿದ ಎಲ್ಲವನ್ನ ಏನ್ ಮಾಡಿದವರು ಸೃಷ್ಟಿ ಮಾಡಿರೋದು. ನೆಕ್ಸ್ಟ್ 30 ವಚನ, ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು. ವೆರಿ ಗುಡ್. ಅದರ ಯಾವಾಗ ಹೆಂಗಿದ್ರಂತೆ, ಆತನ ಮುಂದೆ ವಿನೋದಿಸ್ತಾ ಮಾನವ ಸಂತಾನದೊಡನೆ ಮತ್ತೆ ಹರ್ಷಿಸ್ತಾ ಸಂತೋಷವಾಗಿದ್ರಂತೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಮಾನವನ ಸಂತಾನ ವಿಮೋಚನೆಗಾಗಿ ಏನ್ ಮಾಡುದು ಕ್ರೈಸ್ತ ತನ್ನ ಜೀವನನ ಕೊಟ್ಟಿದ್ದು. ಅದರ ನೆಕ್ಸ್ಟ್ ಪ್ರೊಫೆಸಿ 8th ಪ್ರೊಫೆಸಿ, ಐಸಯ 35th ಚಾಪ್ಟರ್ ವರ್ಸ್ 8-10, ಏಷಯ 35 ಅಧ್ಯಾಯ 8-10 ವಚನ. ರಾಜಮಾರ್ಗವಿರುವುದು ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೇವಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು, ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು, ಕಾಣುವುದೇ ಇಲ್ಲ, ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು.
ಯಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು, ಹರ್ಷಾನಂದವನ್ನು ಅನುಭವಿಸುವರು, ಮೋರೆಯ ಕರಕರೆಯು ತೊಲಗಿ ಹೋಗುವವು. ಥ್ಯಾಂಕ್ ಯು ಸರ್. ಅದರ ಅರ್ಥ ನೋಡ್ಬೇಕಲ್ಲಿ, ರಾಜ್ಯ ಮಾರ್ಗವಿರುವುದು. ನಾವು ಇದನ್ನೇನ್ ಮಾಡಿದ್ರೆ, ಮೂರು ಮಾರ್ಗದ ಕ್ಲಾಸ್ ಅಲ್ಲಿ ಓದಿದಿರಿ ಅದರ, ಇವಾಗಿರೋದು ವಿಶಾಲವಾದ ಮಾರ್ಗ, ಅಲ್ಲಿಂದ ತಪ್ಪಿಸ್ಕೊಳಕಿರಂತ ಇಕ್ಕಟ್ಟನ ಮಾರ್ಗ. ಕ್ರಿಸ್ತನ್ ರಾಜ್ಯ ಹೇಳ್ತಾರೆ ಎಲ್ಲರಿಗೂ, ರಾಜ್ಯ ಮಾರ್ಗ ಅದು ಎಂತ ಮಾರ್ಗ ಅಂತ ಹೇಳಿದ್ರೆ, ಏನ್ರಿ ತಪ್ಪಿ ಹೋಗದ ಮಾರ್ಗ, ಯಾರ ದಾರಿ ತಪ್ಪದಿಲ್ವಂತ ಅಲ್ಲಿ, ಅದರ ಪರಿಶುದ್ಧ ಮಾರ್ಗ ಅಂತ ಅದು. ಅದರ ಮೂಡನು ಕೂಡ ಮಿಸ್ಟೇಕೆ ಮಾಡಲ್ವಂತೆ. ದೇವ್ರು ಯಾರಿಲ್ಲ ಅಂತ ಹೇಳ್ತಾರೆ, ಅವರು ಕೂಡ ಕ್ರಿಸ್ತನ್ ರಾಜ್ಯದಲ್ಲಿ ಮಿಸ್ಟೇಕೆ ಮಾಡಕ್ ಸಾಧ್ಯ ಇಲ್ಲ. ಇಟ್ ವಿಲ್ ಬಿ ವೆರಿ ಕ್ಲಿಯರ್ ವಿಟ್ನೆಸ್, ದೇವ್ರು ಇದ್ದಾರೆ, ದೇವ್ರನ್ನ ಅಂಗೀಕಾರ ಮಾಡ್ಲೇಬೇಕು ಅಂತ ಸ್ಪಷ್ಟವಾಗಿ ಎಲ್ಲರೂ ಗೊತ್ತಾಗೋ ರೀತಿಯಲ್ಲಿ ಮಾಡ್ತಂತಲ್ಲಿ ಅಲ್ಲಿ ಮಾಡ್ತಾರೆ. ಇದು ಯಾರಿಗಾಗಿ ಮಾಡ್ತಾರೆ? ಬಿಡುಗಡೆ ಆದವರಿಗೆ. ಕ್ರಿಸ್ತನು ಯಾರಿಗಾಗಿ ತನ್ನ ಒಂದು ಜೀವಿತ ಕೊಟ್ಟರು, ಬಿಡುಗಡೆ ಮಾಡಿದಂತಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ. ಹಾಗಾಗಿ ರಾಜ್ಯ ಮಾರ್ಗದಲ್ಲಿ ಯಾರೆಲ್ಲ ವಿಶಾಲವಾದ ಮಾರ್ಗಗಳು ಹೋಗ್ತಿದಾರೋ ಇವೆಲ್ಲ ಪ್ರತಿಯೊಬ್ಬ ಮನುಷ್ಯನಾಗ್ತಾರಲ್ಲಿ, ಅಲ್ಲಿ ಕ್ರಿಸ್ತನ್ ರಾಜ್ಯ ಆಗ್ತಾರೆ, ಎದ್ದು ಬರ್ತಾರೆ. ಅದಕ್ಕೆ ಅವ್ರು ಹೆಂಗೆ ಎದ್ದು ಬರ್ತಾರೆ? ಶಾಶ್ವತ ಸಂತೋಷ ಅಂತ ಕಿರೀಟ ಏನ್ಬಿಡ್ ತಲೆ ಮೇಲೆ ಇಟ್ಕೊಂಡು ಅವ್ರು ಬಂತಾರೆ. ಅದರ ಇವಾಗ ಒಬ್ಬ ಸತ್ತೋಗ್ಬಿಟ್ರೆ ಏನ್ ರೀ ಕಷ್ಟ, ಏನ್ ದುಃಖ ರೀ. ಅದರ ಏನ್ ಮಾಡಿದ್ರು ಅವ್ರ ಕಣ್ಣೀರ್ ಒರ್ಸಕ್ ಆಗದಿಲ್ಲ. ಅದರ ಏನ್ ಮಾತ್ರ ಮಾಡಕ್ ಸಾಧ್ಯ ಅಂತಂದ್ರೆ, ಏನ್ರಿ ಸತ್ತೋರು ಜೀವಂತವಾಗಿ ಬರಬೇಕು. ಅದರ ಅವ್ರಿಗೆ ಏನ್ ಎಷ್ಟು ಬೇಕೋ ದುಡ್ಡು ಕೊಡಿ, ಏನಾಗಲ್ಲ, ಅವ್ರನ್ನ ಕಂಫರ್ಟ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಸತ್ತೋಗಿರೋ ವ್ಯಕ್ತಿ ಬಂದ್ಬಿಡ್ಲಿ, ಕೋಟ್ಯಾನು ಕೋಟಿ ರೂಪಾಯಿಗಳಿಗಿಂತ ಅದ್ ಹೆಂಗಿರ್ತಂತೆ ಅಷ್ಟೊಂದು ಒಂದ್ ಸಂತೋಷ. ಇದೇ ಕ್ರಿಸ್ತನ ರಾಜ್ಯ ಮಾಡೋದು. ಎಲ್ಲಾರ ಕಣ್ಣೀರ್ ಏನ್ ಮಾಡ್ತಾರೆ ಅವರು, ಒರೆಸ್ಬಿಡ್ತಾರೆ. ಯಾವಾಗ? ರಾಜ್ಯ ಮಾರ್ಗದಲ್ಲಿ. ಅದರ ಅದಕ್ಕೆ ನೋಡ್ಬೇಕ್ರೆ ಶಾಶ್ವತ ಸಂತೋಷ, ದುಃಖನೇ ಏನಾಗಿಲ್ವಂತೆ ಅವಾಗ, ಅವಾಗ ಇರಲ್ವಂತ. ಅದೇ ನೋಡ್ಬೇಕು ಎಂಟನೇ ಪ್ರವಾದನೆ ಮಾತು, ನೈನ್ತ್ ಪ್ರೊಫೆಸಿ, ಯೆರೆಮೀಯ 31:29-30. ಯೆರೆಮೀಯ 31:29-30. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳುತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು. ಸಾಯತಕ್ಕವನು ಸಾಯತಕ್ಕವನು ತನ್ನ ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷೆಯನ್ನು ತಿನ್ನುವವನ ಹಲ್ಲುಗಳೇ ಚಳೆತು ಹೋಗುವವು. ವೆರಿ ಗುಡ್ ಸರ್. ಅದರ ಅರ್ಥ ನೋಡ್ಬೇಕ್ರೆ, ಆ ದಿನಗಳಲ್ಲಿ, ಯಾವ ದಿನಗಳಲ್ಲಿ, ಕ್ರಿಸ್ತನ ರಾಜ್ಯದಲ್ಲಿ ತಂದೆಗಳು ಹುಳಿ ದ್ರಾಕ್ಷಿ ತಿಂದ್ರು, ಮಕ್ಕಳು ಹಲ್ಲುಗಳು ಚಲ್ತಾವೆ ಅಂತ ಯಾರು ಹೇಳೋದಂತ? ಏನ್ ಮೀನಿಂಗ್ ಇದು? ಇದು ಯಾರ ಬಗ್ಗೆ ಹೇಳ್ತಾರ? ಈ ಡೇ ನೋಡ್ದಲ್ಲ, ಆದಾ ಮಣ್ಣು ತಿಂದ್ರು, ಅವ್ರ ನಿಮಿತ್ತವಾಗಿ ನಮ್ಮೆಲ್ಲಾರ ಮೇಲೂ ಒಂದು ಶಿಕ್ಷೆ ಬಂತು, ದಂಡನೆ ಬಂತು ಅಂತ ಕ್ರಿಸ್ತನ್ ರಾಜ್ಯದಲ್ಲಿ ಯಾರು ಏನ್ ಮಾಡಕ್ ಹೋಗಲ್ವಂತೆ, ಯಾರು ಹೇಳಕ್ ಹೋಗಲ್ಲಂತೆ. ಅದು ಬದಲಾಗಿ ಪ್ರತಿಯೊಬ್ಬ ಮನುಷ್ಯ ಅವ್ರವ್ರ ಪಾಪಕ್ಕೆ ಏನ್ ಮಾಡ್ತಾರೆ, ಅವ್ರು ಸಾಯ್ತಾರೆ ಹೊರತು ಬೇರೆಯವ್ರ ಪಾಪಕ್ಕೆ ಬೇರೆಯವ್ರ ಸಾಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ರ. ಹಂಗ್ರೆ ಎವ್ರಿ ಮ್ಯಾನ್ ಶಲ್ ಡೈ ಫಾರ್ ದೇರ್ ಓನ್ ಸಿನ್ಸ್. ಇನ್ನೊಬ್ರು ಮಾಡಿರೋ ಪಾಪಕ್ಕೆ ಇನ್ನೊಬ್ರು ಏನಾಗಲ್ಲ, ಸಾಯೋದಿಲ್ಲ. ಇವಾಗ ಹೆಂಗ್ ಸಾಯ್ತಾರೆ? ಎಲ್ಲರೂ ಆಡಮ್ನಲ್ಲಿ ಸಾಯ್ತಿದ್ದಾರೆ. ಕ್ರಿಸ್ತನ್ ರಾಜ್ಯದಲ್ಲಿ ಇಂಡಿವಿಜುವಲ್ ಟ್ರಯಲ್. ಕ್ರಿಸ್ತನ್ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಮಾಡೋ ಪಾಪಕ್ಕೆ ಅವ್ರವ್ರು ಏನ್ ಮಾಡ್ತಾರೆ, ಸಾಯ್ತಾರೆ ಹೊರತು ಮತ್ತೊಬ್ಬ ಸಾಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದೇ ನೋಡಿ ನೆಕ್ಸ್ಟ್ 10th ಪ್ರೊಫೆಸಿ ಎಲ್ಲಿ ಅಂತಂದ್ರೆ, ಎಜೇಕಿಯಲ್ 21:26-27 ಇವೆಲ್ಲ ಏನು ಅಂತಂದ್ರೆ, ನಾವೆಲ್ಲ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿರೋದು ಆಡಿ ಇಷ್ಟೊಂದು ಕ್ಲಾಸಸ್ ತೊಗೊಂಡಿ ಗೊತ್ತಾ, ಇದೆಲ್ಲ ಇದೇ ಪಾಯಿಂಟ್ಸ್ಗಳು, ನಿಮ್ಗೊಂದು ರಿವಿಷನ್ ತರ ಇದು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಮುಂಡಾಸವನ್ನು ಕಿತ್ತು ಬಿಡು, ಕಿರೀಟವನ್ನು ಎತ್ತಿ ಹಾಕು, ಎಲ್ಲವೂ ವ್ಯತ್ಯಸ್ತವಾಗಲಿ, ಕೆಳಗಿದ್ದನ್ನು ಮೇಲೆ ಮಾಡು, ಮೇಲಿದ್ದನ್ನು ಕೆಳಗೆ ಮಾಡು, ನಾನು ದೊಬ್ಬಿ ಬಿಡುವೆನು. ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದು ಇದ್ದಂತಿರದು, ಅವನಿಗೆ ರಾಜ್ಯವನ್ನು ವಹಿಸುವೆನು. ಥ್ಯಾಂಕ್ ಯು ಸರ್. ಅಲ್ಲರ ಏನ್ ಹೇಳ್ತಾರೆ, ಮುಂಡಾಸವನ್ನು ಎತ್ತು ಬಿಡು, ಕಿರೀಟವನ್ನು ತೆಗೆದು ಹಾಕು. ಏನು ಮುಂಡಾಸ ಕಿರೀಟ ಅಂದ್ರೆ ರಾಜ್ಯಾಧಿಕಾರ, ರಾಜ್ಯದಂಡ. ಇದಿದ್ದಲ್ಲಿ ಯಹೂದ್ಯ ಗೋತ್ರದಲ್ಲಿ ಹೇಳ್ದಲ್ಲ ಆದಿಕಾಂಡ 69 ಅದರ, ಅದಕ್ಕೆ ಇಸ್ರೇಲ್ಗಳ ಪಾಪ ಮಾಡ್ದವಾಗ ಇಸ್ರೇಲ್ ಕೊನೆ ರಾಜ್ಯಕ್ಕೆ ಹೇಳ್ತಾರೆ ತೆಗೆದಾಕ್ಬಿಡು ಅಂತ ಹೇಳ್ತಾರೆ. ಅವ್ರು ಏನು ದೇವ್ರು ತೆಗೆದೇ ಬಿಟ್ರ ಅಂತಂದ್ರೆ, ಇಲ್ಲ ಆದಿಕಾಂಡ 49 ಏನಾದ್ರು ಯಹುದ್ಯ ಗೋಟ ಬಿತ್ತಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕ್ರೆ, ಇದನ್ನ ತಿರ್ಗಾ ಕೊಡ್ತೀನಿ, ಯಾರು ಕೊಡ್ತೀನಿ, ರಾಜ್ಯಕ್ಕೆ ಬಾಧ್ಯಸ್ಥನ ಬರ್ಬೇಕಾರೆ ಅವನು ಕೊಡ್ತೀನಿ ಅಂದ್ರು. ಯಾವಾಗ? ಸೆಕೆಂಡ್ ಕಮಿಂಗ್ ನಲ್ಲಿ, ಫಸ್ಟ್ ಕಮಿಂಗ್ ಅಲ್ಲ. ಯೇಸು ಕ್ರಿಸ್ತ ಹೇಳ್ತಾರೆ, ಒಬ್ಬನೊಬ್ಬ ಮನುಷ್ಯ ದೂರ ದೇಶಕ್ಕೆ ಹೋಗಿ ರಾಜ್ಯವನ್ನು ಪಡ್ಕೊಂಡು ಬರುವಂತ ರೀತಿಲಿ ಮನುಷ್ಯ ಕುಮಾರ ದೂರ ದೇಶಕ್ಕೆ ಪರಲೋಕಕ್ಕೆ ಹೋಗ್ಬಿಟ್ಟು
ಎರಡನೇ ಬರಿಕಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ರಾಜ್ಯವನ್ನು ದೇವರ ಹತ್ರ ಪಡ್ಕೊಂಡು ತಿರ್ಗಾ ಬುಲಕ್ ಬಂದ್ ಏನ್ ಮಾಡ್ತಾರ ಅವರು ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾರೆ ಅಲ್ಲಿ ಹೇಳ್ತಾರಲ್ಲಿ, ನಾನು ದಬ್ಬಿ ಬಿಡುವೇನೋ ದಬ್ಬಿ ಬಿಡುವೇನೋ ದಬ್ಬಿ ಬಿಡುವೇನೋ, ಕೆಳಗಿರೋದನ್ನ ಮೇಲೆ ಮಾಡೋ, ಮೆಳಗಿರೋದನ್ನ ಕೆಳ ಮಾಡೋ ಅಂತ ಹೇಳ್ತಾರೆ. ಇಸ್ರೇಲ್ ಜನಗಳ ದೇವರು ಉನ್ನತವಾಗಿ ಇಟ್ಟಿದ್ರು, ಕೆಳಗೆ ತಳ್ಳಿಬಿಟ್ರು, ಕೇಳಿದ್ರಂತ ಅನ್ಯ ಜನಾಗದವ್ರನ್ನ ದೇವ್ರ ಏನ್ ಮಾಡಿದ್ರು ಉನ್ನತವಾಗೆ ಅಲ್ಲಿ ತಂದ್ಬಿಟ್ರು. ಎಲ್ಲ ವ್ಯತ್ಯಾಸ ಆಗ್ಬಿಡ್ಲಿ, ಉಲ್ಟಾ ಪಲ್ಟಾ ಆಗ್ಬಿಡ್ಲಿ ಅಂದ್ರು. ಎಷ್ಟೆಲ್ಲ ದೇವ್ರಿಗೆ ಇಸ್ರೇಲ್ ಜನಗಳಿಗೆ ಕೃಪೆ ಕೊಟ್ರು, ಅಷ್ಟೇ ಭಯಂಕರ ಕೋಪ ಏನ್ ಮಾಡೋರು ಇಸ್ರೇಲ್ ಜನಗಳಿಗೆ ಕೊಟ್ರು. ಅದರ ಅದೇ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಂತೆ, ಈ ರಾಜ್ಯವನ್ನು ತಿರ್ಗಾ ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಕ್ರಿಸ್ತನ ಮುಖಾಂತರ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ 10th ಪ್ರಾಫಸಿ 11th ಓದಿ, ಡ್ಯಾನಿಯಲ್ 12:12 ಬಹು ಮುಖ್ಯವಾಗಿರೋ ಪ್ರವಾದನೆ. ದಾನಿಯಲ್ಲ 12:12 ಆದುಕೊಂಡು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು. ನೀನು ಹೋಗಿ ಅಂತ್ಯದವರೆಗೆ ಇರು, ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವಿ ಎಂದು ಹೇಳಿದನು. ವೆರಿ ಗುಡ್. ಅದೇ 1335 ದಿವಸಗಳವರೆಗೂ ತಾಳಿರಂತ ಮನುಷ್ಯ ಭಾಗ್ಯವಂತನು ಅಂತ ಹೇಳ್ತಾರೆ. ಯಾಕೆ, ಅವಾಗ ಏನೋ ಒಂದು ಸ್ಪೆಷಲ್ ಆಗಿರೋಂತ ಇವೆಂಟ್ ಏನಾಗ್ತದೆ ಲೋಕದಲ್ಲಿ ನಡೀತದೆ, ಏನ್ ನಡೀತದೆ ಅವರ ಸಭೆ ಎದುರು ನೋಡಿದಂತ ಬಹು ಮುಖ್ಯವಾಗಿರೋಂತ ವಿಚಾರ ಏನಾಗ್ತಾರಲ್ಲಿ ಅಲ್ಲಿ ನಡೀತದಂತೆ ಅಲ್ವರ. ಆ ವಿಚಾರಕ್ಕೆ ಸಭೆ ಎಲ್ಲ ಬಹು ತುಂಬಾ ವರ್ಷಗಳಿಂದ ಕಾಯ್ತಾವ್ರೆ. ಅದು ಅವಾಗ ಏನಾಗ್ತದಂತೆ ಅಲ್ಲಿ ಅಲ್ಲಿ ನೆರವೇರ್ತಾರೆ. ಅದಕ್ಕೆ ಏನ್ರಿ ಇನ್ನೊಂದು ನೀವು ಸ್ಟಡಿ ಮಾಡಿ ಅದರ ಏನಂತಂದ್ರೆ, ಭಾಗ್ಯವಂತನು ಅಂತ ಎಲ್ಲೆಲ್ಲಿ ಬರ್ತಾರೆ ನೋಡಿ ಬೈಬಲ್ ಹುಡುಕ್ರಿ, ಅವಾಗ ಈ ಪ್ರಶ್ನೆ ನಿಮ್ಗೆ ಕರೆಕ್ಟಾಗಿ ಉತ್ತರ ಸಿಗ್ತದೆ ಅದರ. ಭಾಗ್ಯವಂತನು ಭಾಗ್ಯವಂತನು ಅಂತ ಅಲ್ವರ. ಅವಾಗ ಈ ಒಂದು ಭಾಗ್ಯವಂತನ ಒಂದು ಪ್ರಾಫಸಿ ಯಾವುದು ನಮ್ಗೆ ಗೊತ್ತಾಗ್ತದೆ ಅದರ. ಸದ್ಯ ನೋಡ್ಬೇಕ್ರೆ ಇದು ಬರೋ ಕ್ಲಾಸಸ್ ನಾವು ಡೀಟೇಲ್ ಆಗಿ ನೋಡೋಣ ಅದರ. ಸದ್ಯಕ್ಕೆ ಇದು ಸಸ್ಪೆನ್ಸ್ ಅಲ್ಲೇ ಇರಲಿ. ನೆಕ್ಸ್ಟ್ 12th ಪ್ರಾಫಸಿ ಯಾವುದು, ಓಸಿಯಾದಲ್ಲಿ 7:8 ಮತ್ತೆ 11 ಬುಕ್ ಆಫ್ ಓಸಿಯಾ ಚಾಪ್ಟರ್ 7:8-11 ಎಫ್ರಾಯಿಮು ಜನಾಂಗಗಳಲ್ಲಿ ಕಲಿತುಕೊಳ್ಳುತ್ತದೆ, ಎಫ್ರಾಯಿಮು ತಿರುವಿ ಹಾಕದ ಚಪಾತಿ, ಅನ್ಯರು ಅದರ ಶಕ್ತಿಯನ್ನು ಹೀರಿಬಿಟ್ಟಿದ್ದರೂ ಅದಕ್ಕೆ ತಿಳಿಯದು, ಅದರ ತಲೆಯ ಮೇಲೆ ಅಲ್ಲಲ್ಲಿ ನೆರೆಯು ಕಾಣಿಸಿದರೂ ಅದಕ್ಕೆ ಗೊತ್ತಿಲ್ಲ. ಅದರ ಹೆಂಗಿದೆ ಎಫ್ರಾಯಿಮು, ಯಾಕೆ ತಿರುವಿ ಹಾಕದ ಚಪಾತಿ, ಅರ್ಧಂಬರ್ಧ ಬೆಂದಿರೋ ಚಪಾತಿ, ದೋಸೆ ಒಂದ್ ಕಡೆ ಬೆಂದಿರೋ ಹಿಂಗೆ ಮಸಾಲೆ ದೋಸೆ ಹಾಕೊಂಡು ತಿನ್ಬಿಡೋದು ಸೂಪರ್ ಆಗಿರ್ತದೆ, ಅದೇ ಚಪಾತಿ ಅರ್ಧಂಬರ್ಧ ಬೆಂದ್ರೆ ತಿನ್ನಕ್ಕಾಗಲ್ಲ ಅಲ್ವರ. ಏನಕ್ಕೆ ಹಿಂಗೆ ಹೇಳ್ತಾರೆ ಅಂದ್ರೆ, ಎಫ್ರೇಮ್ನ ಆ ಕ್ಯಾರೆಕ್ಟರ್ ಕಂಪೇರ್ ಮಾಡ್ತಾರೆ ಅಲ್ವರ. ಅಂದ್ರೆ ಅರ್ಧಂಬರ್ಧ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಅದರ. ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ, ಏನ್ರಿ ಯೇಸುಕ್ರಿಸ್ತ ಹೇಳ್ತಾರಲ್ಲ, ನೀವು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ದಿರೋ ಕಾರಣ ಬೆಚ್ಚಗಿಲ್ದಿರೋ ಕಾರಣ ಕಾರ್ ಬಿಡ್ತೀನಿ ಬಾಯಿಂದ ಅಂತಂದ್ಬಿಟ್ಟು ಅಲ್ವರ. ಇದ್ರ ಹೆಂಗಿರ್ಬೇಕು, ಬೆಚ್ಚಗಿರ್ಬೇಕು, ಕ್ರಿಸ್ತನ ಒಂದು ಸತ್ಯ ವಿಚಾರದಲ್ಲಿ ಆಸಕ್ತಿಯಿಂದ ಇರ್ಬೇಕು, ಇಲ್ಲಾನ ಇಲ್ದಿರೋದ್ ಬಿಡ್ಬೇಕು. ಕೆಲವು ಜನ ಹೆಂಗಿರ್ತಾರೆ, ಈ ಕಡೆನೂ ಇರ್ತಾರೆ ಆ ಕಡೆನೂ ಇರ್ತಾರೆ ಅದರ, ಹಂಗಿದ್ರೆ ಆಗೋದಿಲ್ಲ ಅಲ್ವರ. ಅದಕ್ಕೆ ಹೇಳ್ತಾರೆ ಏನ್ರಿ ತಿರುವಿ ಹಾಕದಂತ ಚಪಾತಿ, ಆಮೇಲೆ ಹೆಂಗಿದೆ ಅಂತಲ್ಲಿ ಜನಗಳು ಏನ್ ಮಾಡ್ತಾರೆ ಅಂತದನ್ನ ಅದ್ ಓದಿ ಇನ್ನೊಂದ್ಸತಿ ಇಷ್ಟ ಓದಿ 7 ಇನ್ನೊಂದ್ಸತಿ ಓದಿ ಇಷ್ಟ ಇರೋದ. ಎಫ್ರಾಯಿಮ್ ಜನಾಂಗಗಳಲ್ಲಿ ಕಲಿತುಕೊಳ್ಳ, ಜನಾಂಗಗಳಲ್ಲಿ ಮಿಕ್ಸ್ ಆಗ್ಬಿಡೋ ನೋಡಿರ್ತೀನಿ, ಲೋಕದಲ್ಲಿ ಮಿಕ್ಸ್ ಆಗ್ಬಿಡ್ತಾರೆ ಇವರು. ದೇವರ ಸತ್ಯಾನ ಕೇಳಿ ಏನ್ ಮಾಡ್ಬೇಕು, ಲೋಕದ ಮನೆಯಂತೆಗಳನ್ನ ಬಿಟ್ಟು ಬರ್ಬೇಕು. ಸತ್ಯ ಎಲ್ಲ ತಿಳಿಗಿ ತಿರುಗಿ ತಿಳ್ಕೊಂಡು ಲೋಕ ಮನೆಯಂತೆಗಳಿಗೆ ಸಿಗ್ಗಾಕೊಂಡು ಅವನು ಏನ್ರಿ ಅವನು ರಕ್ಷಣೆ ಹೊಂದೋದು ಎಷ್ಟೋ ಕಷ್ಟ. ಅವನ್ ಸತ್ಯನೇ ತಿಳಿದ್ರೆ ಹೆಂಗಿರೋದಂತೆ, ಚೆನ್ನಾಗಿರೋದು ಅರ್ಧಂಬರ್ಧ ತಿಳ್ಕೊಂಡು ಏನ್ ಪ್ರಯೋಜನ ಅದರ. ನೋಡಿ ಮುಂದಕ್ಕೆ ಹೇಳ್ತಷ್ಟ ಹಂಗೆ ಓದಿ ಹಂಗೆ ಮುಂದಕ್ಕೆ. ಎಫ್ರಾಯಿಮು ತಿರುವಿ ಹಾಕದ ಚಪಾತಿ, ಅನ್ಯರು ಅದರ ಶಕ್ತಿಯನ್ನು ಹೀರಿ ಬಿಟ್ಟಿದ್ದರೂ ಅದಕ್ಕೆ ತಿಳಿಯದು. ನೋಡ್ರ ಅದರ ತಲೆಯ ಮೇಲೆ ಅದರ ತಲೆಯ ಕೂದಲು ಅಲ್ಲಲ್ಲಿ ನೆರೆ ಕಾಣಿಸಿದರೂ ಅದಕ್ಕೆ ಗೊತ್ತಿಲ್ಲ. ಪಾಪ ಮಿಸ್ಟೇಕ್ಸ್ ರಿಯಲೈಸ್ ಆಗ್ತಲ್ಲ ನೋಡಿರ್ತೀನಿ, ಎಲ್ಲ ತಾವು ತುಂಬಾ ಸೂಪರ್ ಆಗಿ ತಿಳ್ಕೊಂಡ್ಬಿಟ್ಟವ್ರೆ, ಇದೆ ಬ್ಲೈಂಡ್ನೆಸ್ ಅಲ್ದರ. ಎಫ್ರೇನ್ಗೆ ತಮ್ಮ ಮಿಸ್ಟೇಕ್ ಗಳ ಏನಾಗ್ತಲ್ಲ ಅಲ್ಲಿ ಅಲ್ಲಿ ಗೊತ್ತಾಗ್ತಲ್ಲ. ಅದಕ್ಕೆ ಮುಂದಕ್ಕೆ 11 ಓದ್ಬೇಕಾದ್ರೆ ಏನ್ ಹೇಳ್ತಾರೆ, ಪಾರ್ವಾಳ ಬುದ್ಧಿ ಇಲ್ದಿರ ವಿವೇಕ ಇಲ್ದಿರ ಪಾರ್ವಾಳ ಐಗುಪ್ತ ಕಡೆಗೆ ಏನ್ ಮಾಡ್ತಾರೆ ತಿರುಗ್ತದೆ ಅಂತ ಹೇಳ್ತಾರೆ. ಅದರ ಪಾರ್ವಾಳನೇನೋ ಪ್ಯೂರಿಟಿ ಅದರ ಶುದ್ಧತೆ, ನಾ ಬರೀ ಶುದ್ಧವಾಗಿದ್ರೆ ಸಾಕ ಅಂದ್ರೆ ಬರೀ ಕನ್ಯೆಗಳ ತರ ಇದ್ರೆ ಸಾಕ ಅಂದ್ರೆ ಇಲ್ಲ, ಬುದ್ಧಿ ಇವರ ಕನ್ಯೆಗಳಾಗಿರ್ಬೇಕು. ದೇವ್ ಚಿತ್ರ ಅರ್ಥ ಮಾಡ್ಕೊಂಡು ಅದ್ರ ಪಕ್ಕ ನಾವ್ ಏನ್ ಮಾಡಬೇಕು, ನಾವು ದೇವ್ ಒಂದು ಮಾರ್ಗದಳಿಗೆ ಇರ್ಬೇಕು ಅದರ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ 7 ಈ ಪ್ರಾಫಸಿನ ಕೊಟ್ ಮಾಡ್ತಾರೆ ಗೊತ್ತರ, ಪ್ರಕಟಣೆ 7
ಆ ಬಿಳಿ ನಿಲುವಂಗಿಗಳು ಹಾಕೊಂಡಿದ್ರು. ಇವ್ರು ಯಾರು ಅಂತ ಕೇಳ್ಬೇಕನ್ ಹೇಳ್ತಾರೆ. ಇವ್ರು ಏನ್ರಿ ಶುಭ್ರ ಬಟ್ಟೆಗಳನ್ನ ಯೇಸು ಕ್ರಿಸ್ತನ ರಕ್ತದಿಂದ ಮಹಾಹಿಂಸೆಯಲ್ಲಿ ಮಾಡಿದ್ರು, ಅದು ತೊಳ್ಕೊಂಡ್ ಬಂದ್ರು ಅಂತ ಹೇಳ್ತಾರೆ. ಸೆವೆನ್ ಚಾಪ್ಟರ್ ಬರೋ ಪ್ರಾಫಸಿನ ಕಂಪೇರ್ ಮಾಡೋದಲ್ಲಿ. ಅದಕ್ಕೆ ನೀವು ಪ್ರಕಟಣೆ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ಇಸ್ರೇಲಿನ 12 ಗೋತ್ರಗಳ ಬಗ್ಗೆ ಓದ್ದ ಅಂತಂದ್ರೆ ಎಫ್ರೇಮ್ ಗೋತ್ರ ಬರೋದಿಲ್ಲ. ಯಾಕೆ ಬರಲ್ಲ? ಇಲ್ಲೈ ನೋಡಿ ರೀಸನ್. ಹೋಸಿಯಾ 7 ಚಾಪ್ಟರ್ ಅಲ್ಲಿ ಅಲ್ಲಿ ಕ್ಲೀನ್ ಆಗಿ ನಮ್ಗೆ ಏನ್ ಮಾಡೋ ರೀಸನ್ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಹೋಸಿಯಾ 7ಚಾಪ್ಟರ್ ಅಲ್ಲಿ ನಮ್ಗೆ ಕಾರಣ ಕೊಟ್ಟಿರೋದ್ರಿಂದ ಏನಂತ ನೋಡ್ಬೋದು ಅಂದ್ರೆ ಇವ್ರ ಗ್ರೇಟ್ ಮಲ್ಟಿಟ್ಯೂಡ್ ಕ್ಲಾಸ್ ಆಫ್ ಪೀಪಲ್, ಅದಕ್ಕೆ ಇವರು ಬರೋದಿಲ್ಲ. ಏನೇ ನೋಡ್ಬೇಕ್ರೆ ಏನ್ರಿ ಇದು ಒಂದು ಪ್ರಾಫಸಿ. ನೆಕ್ಸ್ಟ್ ಪ್ರಾಫಸಿ ನೋಡೋಣ ಅಂತೀನಿ. 13 ಪ್ರಾಫಸಿ ಜೋಯೆಲ್ 2nd ಚಾಪ್ಟರ್ 28 and 29. ಜೋಯೆಲ್ 2ನೇ ಅಧ್ಯಾಯ 28 ಮತ್ತು 29. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ವೆರಿ ಗುಡ್. ಅದರ ಈ ಒಂದು ಪ್ರಾಫಸಿಂಗ್ ಕೂಡ ನಾವೇನ್ ಮಾಡಿದ್ರಿ, ನಾವು ಆಡಿ ಟೆನ್ಸ್ ಮೆರಿಕಲ್ ಕ್ಲಾಸ್ ಅಲ್ಲಿ ಓದಿದ್ರಿ. ಅದರ ಈ ವಚನ ಏನ್ಬೇಕು ಕೇಳಿರಂತ 29ನೇ ವಚನ ಮೊದಲು ಬರ್ಬೇಕು, 28ನೇ ವಚನ ಕೇಳ ಬರ್ಬೇಕು. ಯಾಕೆ? ಎಲ್ಲಾ ಮನುಷ್ಯ ಮೇಲೆ ಪವಿತ್ರಾತ್ಮ ಹಾಕಿದ್ಮೇಲೆ ಇವಾಗ ವಿಶೇಷವಾಗಿ ದೇವ್ರ ಮಕ್ಕಳ ಮೇಲೆ ಪವಿತ್ರಾತ್ಮ ಹಾಕ್ಬೇಕಾ? ಇಲ್ಲ. ಇವಾಗ ಎಲ್ಲರ ಮೇಲೆ ಹಾಕಿದ್ಯಾ? ಇಲ್ಲ. ಹಂಗಾದ್ರೆ ಇವಾಗ ಯಾರ ಮೇಲೆ ಮಾತ್ರ ಇರೋದು? ಇವಾಗ ಇರೋದು ದೇವ್ರ ಮಕ್ಕಳ ಮೇಲೆ ಮಾತ್ರ ಅಷ್ಟೇ. ಅದಕ್ಕೆ ಹೇಳ್ತಾರೆ 29ನೇ ವಚನದಲ್ಲಿ ದಾಸ ದಾಸರ ಮೇಲೆ ಏನ್ ಮಾಡ್ತೀನಿ ಹಾಕ್ತೀನಿ ಅಂತ ಹೇಳ್ತಾರೆ. ಆದ್ರೆ ದಾಸ ದಾಸಿಗಳು ದಿವ್ಯ ದರ್ಶನಗಳನ್ನ ನೋಡಿಸ್ತಾರೆ, ಕನಸುಗಳನ್ನ ಕಾಣ್ತಾರೆ ಅಂತ ಎಲ್ಲೂ ಕೊಟ್ಟಿಲ್ಲ. 28ನೇ ವಚನದಲ್ಲಿ ಮಾತ್ರ ಕೊಟ್ಟವ್ರೆ ಏನ್ರೆ ಯಾರ ಮೇಲೆ ಹಾಕ್ತಾರಂತೆ? ಎಲ್ಲಾ ದೇವ್ರ ಮಕ್ಕಳುಗಳು ಇಲ್ಲಿ ಲೋಕದಂತೆ ಎಲ್ಲಾ ಮನುಷ್ಯ ಮೇಲೆ ಹಾಕ್ತಾರಂತೆ. ಹಾಕ್ತಾವಾಗ ಅವ್ರು ಏನ್ ನೋಡ್ತಾರೆ? ನಿಮ್ಮ ಕುಮಾರ ಕುಮಾರತಿಯರು. ಕ್ರಿಸ್ತನ್ ರಾಜ್ಯದಲ್ಲಿ ಪುನರ್ತನಕ್ಕೆ ಬರಂತ ಪ್ರತಿಯೊಬ್ಬ ಮನುಷ್ಯರು ಏನಾಗ್ತಾರೆ? ಯೇಸು ಕ್ರಿಸ್ತನ್ಗೆ ಮಕ್ಕಳಾಗ್ತಾರೆ. ಯೇಸು ಕ್ರಿಸ್ತನ್ ನಿತ್ಯವಾದ ತಂದೆ, ಸಭೆ ನಿತ್ಯವಾದ ತಾಯಿ, ಇವರೆಲ್ಲ ಮಕ್ಳು ಕೇಳ್ತಾರೆ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ? ದರ್ಶನ ನೋಡ್ತಾರೆ, ಪ್ರವಾದಿಗಳನ್ನ ಪ್ರವಾದನೆಗಳನ್ನ ನೋಡ್ತಾರೆ. ಏನ್ ದರ್ಶನ ಪ್ರವಾದನೆ ಅಂದ್ರೆ? ಬೈಬಲ್ ನಲ್ಲಿ ಎಷ್ಟೋ ದರ್ಶನಗಳಿದೆ, ಎಷ್ಟೋ ಪ್ರವಾದನೆ ಮಾತಾಡಿದರೆ ಎಲ್ಲ ಕ್ರಿಸ್ತನ್ ರಾಜ್ಯದ ಬಗ್ಗೆನೇ ಮಾತಾಡೋದು. ಇದೆಲ್ಲ ಕಣ್ಮುಂದೆ ನೆರವೇರೋದು ನೋಡ್ಬೇಕ್ರೆ ಹೆಂಗಿರ್ತದಂತೆ? ಎಲ್ಲ ಪ್ರಾಫಸಿಗಳು ಎಲ್ಲ ವಿಷನ್ಸ್ ರಿಯಲ್ ಫುಲ್ಫಿಲ್ಮೆಂಟ್ ಅವ್ರ ಕಣ್ಮುಂದೆ ಏನ್ ಮಾಡ್ತಾರೆ? ಅವ್ರು ನೋಡ್ತಾರೆ. ಏನ್ ನೋಡ್ತಾರೆ? ಸಿಂಹ ಏನ್ ತಿಂತಾವಾಗ ಹುಲ್ ತಿಂತಾರೆ ಅಲ್ವರ. ಹಾವಿನ ಒಂದು ಬಿಲ್ಲದ ಮೇಲೆ ಮಗು ಏನ್ ಮಾಡ್ತಾರೆ? ಆಟ ಆಡೋದು. ಏನ್ ಮಾಡ್ತಾರೆ? ಫೋಟೋ ನೋಡ್ತಾರೆ. ಬರೀ ಫೋಟೋ ನೋಡ್ತೀರಿ, ಅವ್ರಲ್ಲಿ ಏನ್ ಮಾಡ್ತಾರೆ? ರಿಯಲ್ ಆಗಿ ನೋಡ್ತಾರೆ, ಯೋಚನೆ ಮಾಡಿ ಅಂತೀನಿ. ಅದ್ರ ಎಷ್ಟೊಂದ್ಸರಿ ಮಕ್ಳುಗಳನ್ನ ಝೂ ಕೊಂಡೋದ್ರೆ ಮಕ್ಳು ಎಷ್ಟು ಖುಷಿ ಪಡ್ತಾವಲ್ವಾ? ಏನ್ ಆಸೆ? ಹಸಿಮ ಜೊತೆಗೆ ಇರ್ಬೇಕು, ಆ ಟೈಗರ್ ಜೊತೆಗೆ ಇರ್ಬೇಕು, ಲೈನ್ ಜೊತೆಗೆ ಇರ್ಬೇಕು ಅಂತ ಆಯ್ತದಾ? ಆಗಲ್ಲ. ಕ್ರಿಸ್ತನ್ ರಾಜ್ಯ ಹೆಂಗಿರ್ತಾರೆ? ಫುಲ್ ಓಪನ್ ಝೂ. ಅದರ ಎಲ್ಲಾ ಕಡೆ ರೋಡಲ್ಲಿ ಪ್ರಾಣಿಗಳು ಏನ್ ಮಾಡ್ತಿರ್ತಾರೆ? ಹರಿದಾಡ್ತಿರ್ತಾರೆ. ಯಾವಾಗ? ಪವಿತ್ರಾತ್ಮ ಎಲ್ಲರ ಮೇಲೆ ಆಗ್ದಾವಾಗ. ಅವಾಗ ಇದನ್ನ ಲಿಟ್ರಲ್ ಆಗಿ ಕಣ್ಮುಂದೆ ಫುಲ್ಫಿಲ್ ಆಗೋದು ಏನ್ ಮಾಡ್ತಾರೆ ಅವರು? ಅವರು ನೋಡ್ತಾರೆ. ಓಕೆನಾ? ಸದ್ಯ ನೋಡಿ ನೆಕ್ಸ್ಟ್ ಪ್ರಾಫಸಿ, 14 ಪ್ರಾಫಸಿ, ಆಮೋಸ್ 9ನೇ ಅಧ್ಯಾಯ 13 ಮತ್ತು 14. ಆಮೋಸ್ 9 ಚಾಪ್ಟರ್ 13 and 14. ಯೆಹೋವನು ಇಂತೆನ್ನುತ್ತಾನೆ, ಆಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷಿ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು. ಬೆಟ್ಟಗಳು ದ್ರಾಕ್ಷಾರಸವನ್ನು ಸುರಿಸುವವು ಹೋಗುವರು. ಬೆಟ್ಟಗಳು ದ್ರಾಕ್ಷಾರಸವನ್ನು ಸುರಿಸುವವು, ಎಲ್ಲಾ ಗುಡ್ಡಗಳು ಕರಗುತ್ತವೋ ಎಂಬಂತಿರುವವು. ಓಕೆ, ಸೊ ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ಏನೋ ಒಂದು ಪ್ರಾಫೆಸ್ ಹೇಳ್ತಾರೆ, ಎಲ್ಲಾ ಬೆಟ್ಟ ಗುಡ್ಡಗಳು ಕರಗಂತವೆ ಅಂತ ಇರ್ತಾರೆ ಅಂತ. ಬೆಟ್ಟ ಗುಡ್ಡ ನಮ್ಗೆ ಗೊತ್ತು, ರಾಜ್ಯಗಳು ಅಲ್ವಾ. ಏನಾಗ್ತಾರೆ ಇವಾಗೆಲ್ಲ? ಎಲ್ಲಾ ರಾಜ್ಯಗಳು ಕರಗ್ತಾ ಇದೆ. ಯೇಸು ಕ್ರಿಸ್ತ ಅಂತಂದ್ರು, ನೀ ವಿಶ್ವಾಸದಿಂದ ಕೇಳ್ಕೊಂಡ್ರೆ ಬೆಟ್ಟ ಕೂಡ ಎಲ್ಲಿ ಮುಳುಗೋಗ್ತದೆ? ಸಮುದ್ರದಲ್ಲಿ ಮುಳುಗೋಗ್ತದೆ. ಸಮುದ್ರ ಅಂದ್ರೆ ಜನಸಮೂಹ, ಬೆಟ್ಟ ಅಂದ್ರೆ ರಾಜ್ಯಗಳು, ಲೋಕ ಅಂತ ಎಲ್ಲಾ ರಾಜ್ಯಗಳು ಇವತ್ತು ಜನಸಮೂಹಗಳ ನಡುವೆನೇ ಮುಳುಗೋಗ್ತಾ ಇದೆ. ಅಮೇರಿಕಾ ಸೂಪರ್ ಪವರ್ ಆಗಿದ್ರು, ಬತಾ 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 ಅಮೇರಿಕಾಗ್ ವ್ಯಾಲ್ಯೂನೇ ಇಲ್ಲ ನೋಡ್ರಿ ಅಂತೀನಿ. ಎಲ್ಲ ಎಲ್ಲಿ ಎಲ್ಲಿ ಮುಳುಗೋಗ್ತಾವ್ರೆ? ಜನಗಳ ನಡುವೆನೇ ಮುಳುಗೋಗ್ತಾವ್ರೆ. ಆಮೇಲೆ ಏನ್ ಹೇಳ್ತಾರಲ್ಲಿ, ಏನಂತ ಓದ್ರಿ 13ನೇ ವಚನದಲ್ಲಿ? ಆ ದಿನದಲ್ಲಿ ಏನ್ರಿ ದ್ರಾಕ್ಷಾರಸ ಏನ್ ಮಾಡ್ತಂತ ಅಲ್ಲಿ ಓದಿ, ಇಷ್ಟು ಓದಿ. ಬೆಟ್ಟಗಳು ದ್ರಾಕ್ಷಾರಸವನ್ನು ಸುರಿಸುವವು. ಬೆಟ್ಟ ಅಂದ್ರೆ ರಾಜ್ಯ,
ದ್ರಾಕ್ಷರಸನ ಏನ್ರಿ ಸತ್ಯ. ಇವತ್ ನೋಡ್ಬೇಕ್ರೆ ಏನ್ ನೋಡ್ತೀರಿ ಲೋಕದ ಎಲ್ಲಾ ಕಡೆ ನೋಡ್ತಾರೆ ಇವತ್ ಸತ್ಯಗಳು ಸರಳ ಪಡ್ತಾ ಇದೆ. ಯಾವ ತರ ಸತ್ಯ ನೀವು ಈ ಬ್ಯಾಬಿಲೋನ್ ಇರಂತ ಫೇಕ್ ಸತ್ಯ ಅಲ್ಲ, ರಿಯಲ್ ಸತ್ಯ ಇವತ್ತಿರಂತ ನಿಜವಾದ ಸತ್ಯ ಲೋಕದಲ್ಲಿ ಎಲ್ಲಾ ಕಡೆ ನಿಂತಾರೆ ಫಾಸ್ಟ್ ಆಗಿ ಇವತ್ತು ಇವತ್ತು ಸ್ಪ್ರೆಡ್ ಆಗ್ತಾ ಇದೆ. ಆಮೇಲೆ ಏನಂತಾರೆ ಉಳುವವನು ಕುಯ್ಯುವನು ಏನ್ ಮಾಡ್ತಾನಂತಲ್ಲಿ ಒತ್ತಿಕೊಂಡು ಹೋಗ್ತಾನಂತೆ ಕರೆಕ್ಟಾ. ಏನಿದು ಇಲ್ಲಿ ಫೋಟೋ ನೋಡಿ ಹೆಂಗಿದೆ ಅಂದ್ರೆ ಕಾಲದಲ್ಲಿ ಕುಯ್ಯವರು ಕುಯ್ತಾ ಇರ್ತಾರಂತೆ, ಆದ್ರೆ ಉಳುವವನು ಈ ಕುಯ್ಯೋರ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರಂತೆ. ಇವಾಗ ನಮ್ಮ ಹೊಲದಲ್ಲಿ ಏನೇ ಕೆಲಸ ಮಾಡಿದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರ್ತಾರೆ. ಫಸ್ಟ್ ವ್ಯವಸಾಯ ಮಾಡ್ಬೇಕ್ರೆ ಏನ್ ಮಾಡ್ತಾರೆ, ಆಡಿ ಏನ್ ಫಲಗಳು ಬಂದಿದ್ಯೋ ಫಲಗಳೇನ್ ಮಾಡ್ತಾರೆ ಕುಯ್ತಾರೆ. ಕುಯ್ದಿದ ಮೇಲೆ ಆಮೇಲೆ ಏನ್ ಮಾಡೋದು ನೆಲನ ನೀಟ್ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡೋದು ಉಳೋದು. ಇದ ಮೇಲೆ ನೆಕ್ಸ್ಟ್ ಬಿತ್ತನೆ ಮಾಡೋದು. ಇಲ್ಲಿ ಏನಾಗ್ತದೆ ಅಂದ್ರೆ ಕುಯ್ತಾರೆ ಜೊತೆಗೇನೆ ಅವ್ರನ್ನೇ ಓವರ್ಟೇಕ್ ಮಾಡ್ಕೊಂಡು ಒಬ್ರು ಉಳ್ತಾ ಹೋಗ್ತಾರಂತೆ. ಏನಿದು ಇದು ಆ ದಿನದಲ್ಲಿ ನೆರವೇರ್ತಾರೆ ಅಂತಂದ್ರೆ ಇದು ಕ್ರಿಸ್ತನ ರಾಜರ ದಿನದಲ್ಲಿ ನೆರವೇರ್ತಾರದು. ಅದರ ಇವ ನೋಡಿ ಇದನ್ನ ಏನ್ರಿ ಉಳೋದು ಅಂತಂದ್ರೆ ನಮ್ಗೆ ಏಸು ಕ್ರಿಸ್ತು ಬಿತ್ತುವನ ಸಮಯದಲ್ಲಿ ಹೇಳಿದ್ರು ಅದು ಬೀಜ ನಾಲ್ಕು ವಿಧ ಅಂತ ಭೂಮಿಯಲ್ಲಿ ಬಿತ್ತು ಅಂತ ಕರೆಕ್ಟಾ. ಆ ಭೂಮಿ ಅಂದ್ರೆ ಮನುಷ್ಯನ ಹೃದಯಕ್ಕೆ ಕಂಪೇರ್ ಮಾಡ್ತಾರೆ. ಕಲ್ ತರ ಇತ್ತು, ಅದು ಬಿರುಕು ಬಿಟ್ಟಿತ್ತು, ಬೀಜ ಹೋಯ್ತು, ಅದೇ ಬೇರಿರ್ಲಿಲ್ಲ, ಒಣಗೋಗ್ಬಿಡ್ತು ಅಂದ್ರೆ ಏನರ್ಥ ಮನುಷ್ಯನ ಹೃದಯ ಭೂಮಿ ಅಂದ್ರೆ ಅದರ. ಈಗ ಭೂಮಿಲಿ ಏನ್ ಮಾಡಿದಾರೆ ಒಂದು ಆಡಿ ಒಂದ್ ಕಡೆ ಬಿತ್ತನೆ ಮಾಡ್ರೆ ಸುಗ್ಗಿ ಕೆಲಸ ಮಾಡ್ತಾ ಅವ್ರೆ. ನಾವು 3 ಹಾರ್ವೆಸ್ಟ್ ಅಂತ ಪಾಠ ನೋಡಿದಲ್ಲ, ಇವಾಗ ಏನಾಯ್ತು ಗಾಸ್ಪಲ್ ಏಜ್ ಹಾರ್ವೆಸ್ಟ್ ಅಲ್ಲಿ ಇದ್ದೀರಿ. ಆದ್ರೆ ಕ್ರಿಸ್ತನ್ ರಾಜ್ಯಕ್ಕೆ ನೆಕ್ಸ್ಟ್ ಒಂದ್ ಜನರೇಷನ್ ಬರ್ತಾರೆ, ಅವ್ರಿಗೆ ಏನಾಗ್ಬೇಕು ಬಿತ್ತನೆ ಆಗ್ಬೇಕು, ಸತ್ಯ ಕೇಳ್ಬೇಕು. ಅವರು ಸತ್ಯ ಕೇಳಿ ಕ್ರಿಸ್ತನ್ ರಾಜ್ಯ ಏನಾಗ್ಬೇಕು ತಿರ್ಗ ಪುನರ್ತನಾಗಿ ಅವರು ಬರಬೇಕು. ಅವ್ರಿಗೆ ಏನಾಗ್ಬೇಕು ಅವಾಗ ದೇವ್ರ ರಾಜ್ಯದಲ್ಲಿ ಸತ್ಯ ಸ್ವೀಕಾರ ಮಾಡ್ಬೇಕು ಅಂದ್ರೆ ಅವರು ಕಠಿಣವಾದಂತ ಮನ್ಸನ್ನ ಏನ್ ಮಾಡ್ಬೇಕು ಹೊಡಿಬೇಕು. ಆ ಹೊಡಿಯೋದಿಕ್ಕೇನೆ ದೇವ್ರ ಹೆಂಗ್ ಕಳಿಸ್ತಾರಂತೆ, ಉಳೋವನ್ನ ಕಳಿಸ್ತಾರಂತೆ. ಯಾರಿದು ಉಳೋವನು? ದ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಬರ್ತಾರಂತ ಕಷ್ಟ ಸಂಕಟ. ಯೇಸು ಕ್ರಿಸ್ತ ಹೇಳ್ತಾರಲ್ಲ ಇದುವರೆಗೂ ಬರ್ತಾರಂತೆ ಕಷ್ಟ ಸಂಕಟ ದಿವಸ ಬರ್ತಾರೆ ಅಂತ. ಯಾಕೆ ಕಳಿಸ್ತಾರೆ? ಮನುಷ್ಯನ ಹೃದಯ ಏನ್ ಮಾಡ್ಬೇಕು ಹೊಡಿಬೇಕು. ನೋಡ್ರಿ ಅಂತೀನಿ ಇವತ್ತು ಹೆಂಗಿದೆ ಲೋಕದಲ್ಲಿ ಪ್ರಾಬ್ಲಮ್ ಅಂದ್ರೆ ಮನುಷ್ಯನ್ ಏನಾಗ್ಬಿಡಿದೆ ಮನ್ಸೇ ಹೊಡೆದೋಗ್ಬಿಡಿದೆ ರೀ. ಮನುಷ್ಯನ್ಗೆ ಏನಾಗ್ಬಿಡಿದೆ ಅಂದ್ರೆ ಸಾಕಪ್ಪ ಸಾಕು ದಿನಾನೇ ಸಾಕು ಬೇಡ ಲೈಫೇ ಬೇಡ ಅಂತ ಅನ್ಸ್ಬಿಟ್ಟಿದೆ. ಯಾಕೆ ಗೊತ್ತಾ ಅಷ್ಟು ಫೆಡ್ ಅಪ್ ಆಗ್ಬಿಟ್ಟಿದ್ರು ಮನುಷ್ಯರು. ಯಾಕೆ ಗೊತ್ತಾ ಇದ್ರಲ್ಲಿ ಏನೋ ಒಂದು ಒಳ್ಳೆ ರಿಸಲ್ಟ್ ಕಾಣಿಸ್ತಾ ಇಲ್ಲ ಮನುಷ್ಯನ್ಗೆ, ಅದರ ಒಳ್ಳೆ ರಿಸಲ್ಟೇ ಬೇಕು ಅಂತ ಕಾಯ್ತಾ ಇದಾರೆ. ಅದರ ಇವಾಗ ಯೋಚನೆ ಮಾಡಿ ಹೆಂಗಿರ್ತಾರೆ ಇಂಥವ್ರೆಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಎದ್ದು ಬಂದು ನೋಡಪ್ಪ ಒಳ್ಳೇದು ನಡೀತದೆ ನಡೀತಾ ಇದೆ ನೋಡ್ರಿ ಅಂತಂದ್ರೆ ಸತ್ಯದ ಕಡೆ ಓಡ್ ಬರ್ತಾರ ಇಲ್ಲ ಅಂದ್ರೆ ಪ್ರವಾಹ ತರ ಓಡ್ ಬಿಡ್ತಾರೆ. ಬೈಬಲ್ ಓದ್ತಿರಲ್ಲ ಇಸ್ರೇಲ್ ಜನಗಳ ನೋಡ್ಕೊಂಡು ಇಡೀ ಲೋಕಜನ ಹೆಂಗ್ ಬರ್ತಂತೆ ಪ್ರವಾಹದ ತರ ಏನ್ ಮಾಡ್ತಾರೆ ಓಡಿ ಓಡಿ ಬರ್ತಾರಂತೆ ಫ್ಲಡ್. ಇವಾಗ ನಿಮ್ಮೂರ್ ಕಡೆ ಎಲ್ಲ ಸಖತ್ತಾಗಿ ಮಳೆ ಅಲ್ವಾ ಹೆಂಗ್ ಬರ್ತೈತೆ ಫ್ಲಡ್ ಟಿವಿಲಿ ನೋಡಿಸ್ರಿ ಗೊತ್ತಾ ಏನು ಕೊಚ್ಕೊಂಡು ಬರ್ತಾರೆ ಹೋಗ್ತಾರೆ ನೀರು ಅಂದ್ರೆ ಮನೆ ಡ್ಯಾಮು ಗೀಮು ಏನೈತೋ ಎಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಷ್ಟು ಪವರ್ ಇದೆ ವಾಟರ್ಗೆ. ಕ್ರಿಸ್ತನ್ ರಾಜ್ಯದಲ್ಲಿ ಸತ್ಯ ಕೊಡ್ಬೇಕಾದ್ರೆ ದೇವ್ರು ಇದೇ ಮಾಡೋದು ಎಲ್ಲ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ತೆಗೆದಾಕ್ಬಿಡ್ತಾರೆ. ಅದ ಅದಕ್ಕೆ ಹಾರ್ವೆಸ್ಟ್ ವರ್ಕ್ ಇವತ್ತು ನಡೀತಾ ಇರ್ಬೇಕ್ರೆ ಈ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಏನಾಗಿದೆ ಏನಾಗ್ಬಿಟ್ಟಿದೆ ಅಲ್ಲಿ ಪ್ರಾಫಸಿ ಏನ್ ನೆರವೇರ್ತಾ ಇದೆ ಅಂತ ನೋಡ್ತೀವಿ ಅಂತಂದ್ರೆ ನಾವು ದ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಈಸ್ ಆಲ್ರೆಡಿ ಪಾಸಿಂಗ್ ಓವರ್ ಅಲ್ರ. ಆ ದಿನದಲ್ಲೇ ನಾವ್ ಏನಾಗಿರೋದು ಇವತ್ತು ಇವತ್ತು ಇರೋದು ಅಲ್ರ. ಅದಕ್ಕೆ ನೋಡ್ಬೇಕ್ರೆ ಇದು ಇವಾಗ ಒಂದು ಆಗ್ತಾ ಅಂತ ಫುಲ್ಫಿಲ್ಮೆಂಟ್. ನೆಕ್ಸ್ಟ್ 15 ಪ್ರಾಫಸಿ ಒಬಾದ್ಯ 1:21 ಸೆರೆ ಹೋಗಿರುವ ಆ ದಂಡಿನ ಇಸ್ರಾಯೇಲರು ಕಾನಾನ್ಯರ ದೇಶವನ್ನು ಚಾರೆಪಾತಿನವರಿಗೆ ತಮ್ಮದಾಗಿ ಮಾಡಿಕೊಳ್ಳುವರು. ಸಿಸ್ಟರ್ ಒಬಾದ್ಯ 1:21 ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಯೆಸಾವನ ಪರ್ವತವನ್ನು ಆಳುವರು. ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಯೆಸಾವಿನ ಓಕೆ ಸರಿ ನೋಡ್ಬೇಕ್ರೆ ಏನ್ರಿ ಚಿಯೋನ್ ಪರ್ವತದಲ್ಲಿ ರಕ್ಷಕರು ಎದ್ದೋಳ್ತಾರೆ. ಚಿಯೋನ್ ಪರ್ವತ ನಮ್ಗೆ ಚೆನ್ನಾಗಿ ಗೊತ್ತು ಸಭೆ. ರಕ್ಷಕರು ಅಂತಂದ್ರೆ ಯಾರು? ಯೇಸು ಕ್ರಿಸ್ತು ಮತ್ತೆ ಸಭೆ ರಕ್ಷಕರು. ಇವ್ರೇನ್ ಮಾಡ್ತಾರೆ ಹೇಳುವರು ಇವ್ರೇನ್ ಮಾಡ್ತಾರಂತಲ್ಲಿ ಆಳ್ವಿಕೆ ಮಾಡ್ತಾರಂತೆ. ಆಮೇಲೆ ರಾಜ್ಯವು ಯಾರ್ದಂತೆ? ಕರ್ತನದೇ ಅಲ್ವರ. ಇದು 15 ಪ್ರಾಫಸಿ. 16 ಓದಿಂತೀನಿ. ಯೋನ 4:10 11 ಓದಿ ರವಿ ಬ್ರದರ್ ಓದಿ
ಜೋನಾ 4 ಚಾಪ್ಟರ್ 10 ಅಂಡ್ 11 ಮತ್ತು ನೀನು ಆ ಸೂರ್ಯ ಗಿಡಕ್ಕಾಗಿ ಕಷ್ಟಪಡಲಿಲ್ಲ ಬೆಳೆಸಲಿಲ್ಲ ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 120,000 ನರ ಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನವೆಗಾಗಿ ನಾನು ಕನಿಕರ ಪಡಬಾರದು ಅಂದನು ನೋಡ್ರ ಏನ್ ಹೇಳ್ತಾರೆ ಯೋನಾಗೆ ದೇವ್ರು ಏನಪ್ಪ ನೀನ್ ಬಿತ್ತನೆ ಮಾಡ್ಲಿ ಅಂತೆಲ್ಲ ಅದಾಗ ಅದೇ ಬೆಳ್ತಾವ ಒಣಗೋಗ್ಬಿಡ್ತು ಇದಕ್ಕೆ ನೀ ಇಷ್ಟು ನೀನು ವ್ಯತ್ಯಯ ಪಡ್ತೀಯ ಅಂದ್ರೆ ನನ್ನ ಅರಿಯದರ ಇರಂತ ಒಂದು ಏನ್ರಿ ಜನಗಳು ಎಡಭಾಗದಲ್ಲಿ ಬಲಕೈನಲ್ಲಿ ಇರಂತ ಒಂದು ವ್ಯತ್ಯಾಸನೇ ಏನಾಗಿಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಮೇಲೆ ಕನಿಕರ ಇರಬೇಡವಾ ಅಂತ ಹೇಳ್ತಾರ ದೇವ್ರೇನ್ರಿ ಕನಿಕರ ಉಳ್ಳ ದೇವರು ಇಡೀ ಎಲ್ಲಾ ಮನುಷ್ಯ ಮೇಲೆ ಏನ್ ಮಾಡ್ತಾರಲ್ಲಿ ಕೃಪೆ ನೋಡ್ಸಂತ ಒಂದು ದೇವರು ಯಾವಾಗ ಇಡೀ ಕ್ರಿಸ್ತನ್ ರಾಜ್ಯದಲ್ಲಿ ನಿನ್ನವೇ ಪಟ್ಟಣ ಯಾವ ತರ ದೇವ್ರ ಕಡೆ ತಿರುತ್ತೋ ಇಡೀ ಮನುಕುಲ ಯಾವ ಕಡೆ ತಿರುತ್ತಾರೆ ದೇವ್ರ ಕಡೆಗೆ ತಿರ್ತಾ ಅಲ್ರ ಅದಕ್ಕೆ 14-16 ಪ್ರಾಫಸಿ 17 ಪ್ರಾಫಸಿ ಮೀಕಾ 4 ಅಧ್ಯಾಯ 1-3 ಮೀಕಾ 4 ಚಾಪ್ಟರ್ ವರ್ಸಸ್ 1-3 ಅಂತ್ಯಕಾಲದಲ್ಲಿ ಯಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು ಆ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು ಹೊರಟು ಬಂದ ಬಹು ದೇಶಗಳವರು ಬನ್ನಿರಿ ಯಹೋವನ ಪರ್ವತಕ್ಕೆ ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು ಏಕೆಂದರೆ ಚಿಯೋನಿನಿಂದ ಧರ್ಮ ಉಪದೇಶವು ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು ಆತನ ಬಹು ರಾಷ್ಟ್ರದವರ ವ್ಯಾಜ್ಯಗಳನ್ನು ವಿಚಾರಿಸುವನು ಪ್ರಬಲ ಜನಾಂಗಗಳಿಗೆ ನ್ಯಾಯ ತೀರಿಸುವವನು ಅವರು ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳ್ಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯೇ ನೆತ್ತುವುದು ಇನ್ನು ಯುದ್ಧ ಅಭ್ಯಾಸವು ನಡೆಯುವುದೇ ಇಲ್ಲ ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷಾಲತೆ ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು ಇದು ಕ್ರಿಸ್ತನ್ ರಾಜ್ಯದಲ್ಲಿ ನೆರವೇರಿಸಿ ಈ ಪ್ರಾಫಸಿ ಎಲ್ಲ ಹಾಕಿದ್ರು ಗೊತ್ತಾ ಯುನೈಟೆಡ್ ನೇಷನ್ಸ್ ಯುನೈಟೆಡ್ ಹೇಳ್ರಿ ಇದು ಎಷ್ಟೇ ಪ್ರಾಫಸಿ ಬ್ರದರ್ ಇದು 17 ಥ್ಯಾಂಕ್ ಯು ಬ್ರದರ್ ಓಕೆನಾ ಸರಿ ಈ ಒಂದು ಮೀಕಾ 4 ಚಾಪ್ಟರ್ ವರ್ಸಸ್ 1-4 ಐಸಾಯಾ 2 ಚಾಪ್ಟರ್ ವರ್ಸಸ್ 1-4 ಅಲ್ಲಿ ಕೂಡ ಬರ್ತದೆ ಈ ಪ್ರಾಫಸಿನ ಎಲ್ಲ ಹಾಕಿದಾರಪ್ಪ ಅಂತ ನೋಡ್ಬೋದು ಅಂತಂದ್ರೆ ಏನ್ರಿ ಯುನೈಟೆಡ್ ನೇಷನ್ಸ್ ಅಲ್ಲಿ ಪ್ರಾಫಸಿ ಹಾಕಿದರೆ ಹಾಕ್ಬಿಟ್ಟು ಒಂದ್ ಮನುಷ್ಯನ ಇಮೇಜ್ ಮಾಡಿದರೆ ಅವನು ಕತ್ತಿನ ಬೆಂಡ್ ಮಾಡಿ ಕುಡುಗೋಳ ತರ ಮಾಡ್ತಾ ಇರೋದ್ ಏನ್ ಮಾಡ್ಬೋದು ನಾವಲ್ಲಿ ಅಲ್ಲಿ ನಾವು ನೋಡ್ಬೋದು ಅಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಇವಾಗ ಆರ್ಮ್ಸ್ ಆಮ್ಯುನಿಷನ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಂತ ಅಮೌಂಟ್ ನ ಅಗ್ರಿಕಲ್ಚರ್ಗೆ ಏನ್ ಮಾಡ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಈಗಾಗ್ಲೇ ನಾವ್ ಏನ್ ಮಾಡ್ಬೋದು ಎಷ್ಟೋ ಒಂದು ವಿಚಾರಗಳು ನೋಡ್ಬೋದು ಅನೇಕ ಜನಗಳು ಸಿಟಿಲೆಲ್ಲ ಕೆಲಸಗಳು ಬಿಟ್ಬಿಟ್ಟು ಹಳ್ಳಿಗಳಿಗೆ ಏನ್ ಮಾಡ್ತಾರೆ ತನ್ನ ಹೊಲ ಗದ್ದೆಗಳಲ್ಲಿ ವ್ಯವಸಾಯ ಮಾಡೋದ್ ನೋಡ್ಬೋದು ಅರೆ ಇದೇ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಇನ್ನ ದೊಡ್ಡದಾಗಿ ನಡೆಯುವಂತ ಒಂದು ವಿಚಾರ ಅದರ ಸದ್ಗೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಯುದ್ಧ ಬೇಸರ ಏನಾಗಿದ್ದಿಲ್ಲ ಯಾವತ್ತೂ ಇರೋದಿಲ್ಲ ಸರಿ ನೆಕ್ಸ್ಟ್ 18-18 ಪ್ರವಾದನೆ ನಾಹೋಮ್ 1 15 ವಚನ 18 ಪ್ರವಾದನೆ ನಾಹೋಮ್ 1:15 ಆಹಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಪರ್ವತಗಳ ಮೇಲೆ ತ್ವರೆ ಪಡುತ್ತವೆ ಯಹೂದವೇ ನಿನ್ನ ಹಬ್ಬಗಳನ್ನು ಆಚರಿಸಿಕೋ ನಿನ್ನ ಹರಕೆಗಳನ್ನು ಸಲ್ಲಿಸು ಆ ದುಷ್ಟನು ಇನ್ನು ಮುಂದೆ ನಿನ್ನನ್ನು ಹಾದು ಹೋಗನು ತೀರಾ ನಾಶವಾಗಿದ್ದಾನೆ ನೋಡ್ರ ದುಷ್ಟನು ಸೇತಾನು ಕ್ರಿಸ್ತನ ರಾಜ್ಯದಲ್ಲಿ ಇರೋದಿಲ್ಲ ದೂತನ ಪಾದಗಳು ಪರ್ವತದ ಮೇಲೆ ಎಷ್ಟು ರಮ್ಯ ನಾವು ಏನ್ರಿ ಪ್ರಕಟಣೆ ಅಧ್ಯಾಯದಲ್ಲಿ 10 ಅಧ್ಯಾಯ ನೋಡಿದಿರಲ್ಲ ಯೇಸು ಕ್ರಿಸ್ತನ ಪಾದ ಸಮುದ್ರ ಮೇಲೆ ಒಂದಿದೆ ಏನಲ್ಲಿದೆ ಭೂಮಿಯ ಮೇಲೆ ಆ ರೀತಿ
ಎಲ್ಲ ಆತನ ಅಧೀನದಲ್ಲಿ ಕಂಟ್ರೋಲ್ ಇದೆ. ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ಆತನ ಪಾದ ಹೆಂಗಿದೆ ಅಂತೆ, ಎಷ್ಟೋ ಅಂದವಾಗಿದೆ. ಇದೆಲ್ಲ ನಾವು ಡೀಟೇಲ್ ಆಗಿ ನಮ್ಮ ಮುಂದೆ ಬರೋ ದಿನಗಳಲ್ಲಿ ನಾವು ಓದೋಣ ಅಲ್ರ. ನೆಕ್ಸ್ಟ್ 19 ಪ್ರೊಫೆಸಿ ಹಬಕ್ಕುಕ್ 2:14 ಓದಿ. ಹಬಕ್ಕುಕ್ 2:14 ವಚನ. ಸಮುದ್ರದಲ್ಲಿ ನೀರು ಹೇಗೂ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ನೋಡ್ರ ಹೇಗಿದ್ರೆ ಸಮುದ್ರದಲ್ಲಿ ನೀರ್ಲಿಲ್ದ್ರೆ ಜಾಗ ಯಾವ್ದಾರ ಇದೆಯಾ? ಸಮುದ್ರದಲ್ಲಿ ಏನು ಇಲ್ಲ, ಕಂಪ್ಲೀಟ್ ಫುಲ್. ಈ ತರ ದೇವ್ರ ಜ್ಞಾನ ಲೋಕದಲ್ಲಿ ತುಂಬಿದ್ರೆ ಏನ್ರಿ ಎಫೆಕ್ಟ್, ಯೋಚನೆ ಮಾಡ್ರಿ ಅಂತೀನಿ. ಕ್ರಿಶ್ಚಿಯನ್ಸ್ಗೆ ಅರ್ಧಂಬರ್ಧ ಸತ್ಯ ಗೊತ್ಕೊಂಡೆ ಇಷ್ಟೊಂದೆಲ್ಲ ಒಳ್ಳೆ ತರ ಅವ್ರೆ, ಇನ್ ಪೂರ್ತಿ ಸತ್ಯ ಗೊತ್ತಾರೆ ಅವ್ನು ಇನ್ನೆಷ್ಟು ಚೆನ್ನಾಗಿರ್ಬೋದು. ಕ್ರಿಸ್ತನ್ ರಾಜ್ಯದಲ್ಲಿ ಇಡೀ ಲೋಕ ಜನಗಳಿಗೆ ಸತ್ಯ ಗೊತ್ತಾರೆ ಹೆಂಗಿರ್ಬೋದು, ಇದೇ ದೇವ್ರು ಮಾಡೋದು. ಅದರ ನೆಕ್ಸ್ಟ್ 20th ಪ್ರೊಫೆಸಿ ಜೆಫೇನಿಯಾ 3:8-9 ಜೆಫೇನಿಯಾ 3:8-9. ಯಹೋವನು ಇಂತೆನ್ನುತ್ತಾನೆ, ಯಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರಿ, ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ, ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಒಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ, ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ನೋಡ್ರ ಬೇಟೆ ಹಿಡಿ ಅಂತ ದಿನಕ್ಕೆ ಕಾತ್ಕೊಂಡಿರಿ, ದೇವ್ರು ಬೇಟೆ ಆಡ್ತಾರ ಅಂತ ನೋಡ್ರಿ. ಮನುಷ್ಯ ಬೇಟೆ ಹೊಡೆದ್ರೆ ಕಷ್ಟ ಅಂತ, ಇನ್ ದೇವ್ರು ಬೇಟೆ ಆಡದ್ರಿ ನಿಂಗಿರ್ಬೋದು. ಅದಕ್ಕೆ ಎಲ್ಲಾ ಜನಾಂಗವನ್ನ ಏನ್ ಮಾಡ್ತೀನಿ, ಸೇರಿಸ್ತೀನಿ, ಉಗ್ರ ಕೋಪನ ಏನ್ ಮಾಡ್ತೀನಿ ಅವ್ರ ಮೇಲೆ ಸುರಿಸ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಏನು, ದೇವ್ರ ಭಯಂಕರ ಕೋಪ ಏನ್ ಮಾಡ್ತಾರೆ ಎಲ್ಲಾ ರಾಜ್ಯದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅದೇನ್ ಮಾಡ್ತಾರೆ ಅಂತಂದ್ರೆ ನಾಶ ಮಾಡ್ತಾರೆ. ಅನ್ನೇನ್ ಮೀನಿಂಗು, ಅವನಲ್ಲಿರಂತ ಒಂದು ಅಹಂಕಾರ, ಅವ್ರಿಗಿರಂತ ಎಲ್ಲ ದುಷ್ಟ ಯೋಜನೆಗಳ ದೇವ್ರೇನ್ ಮಾಡ್ತಾರೆ ಅಲ್ಲಿ ಸ್ಪಾಯ್ಲ್ ಮಾಡ್ತಾರೆ. ಅದಕ್ಕೆ ಯಾವ್ದಂತೆ, ಯಹೋವನ ದಿನದಲ್ಲಿ ಜನಾಂಗ ಏನ್ ಮಾಡ್ತಾರೆ, ದೇವ್ರು ತನ್ನ ಉಗ್ರ ಕೋಪವನ್ನು ಏನ್ ಮಾಡ್ತಂತಲ್ಲಿ, ತನ್ನ ರೋಷವನ್ನು ಏನ್ ಮಾಡ್ತಂತಲ್ಲಿ ಅಲ್ಲಿ ಆಗ್ತಾರಂತೆ. ಅದರ ಅದಕ್ಕೆ ನೋಡಿ ನೆಕ್ಸ್ಟ್ ಪ್ರವಾದನೆ 21st ಪ್ರೊಫೆಸಿ ಅಗಾಯಿ 2:6-7 ಅಗಾಯಿ 2:6-7 ವಚನ. ಓಕೆ ಅಗಾಯಿ 2:6-7 ಸೇನಾಧೀಶ್ವರನಾದ ಯೆಹೋವನು ನಿಂತೆನ್ನುತ್ತಾನೆ, ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನು ಭೂಮಿಯನ್ನು ಸಮುದ್ರವನ್ನು ಒಣನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡುಗಿಸುವೆನು. ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆಲಯವನ್ನು ವೈಭವದಿಂದ ತುಂಬಿಸುವೆನು. ಇದು ಸೇನಾಧೀಶ್ವರನಾದ ಯಹೋವನ ನುಡಿ. ಇದೊಂದೇ ಸತಿ ದೇವರು ಶೇಕ್ ಮಾಡ್ತಾರಂತೆ. ಭೂಮಿ ಆಕಾಶ ಏನೋ ಮೂರು ಲೋಕದ ಪಟ ಜ್ಞಾತ ಇದೆಯಾ, ಈಗಿರಂತ ದುಷ್ಟ ಭೂಮಿ ದುಷ್ಟ ಆಕಾಶ, ಮುಂದೆ ಬರುವಂತ ಒಂದು ನೂತನ ಆಕಾಶ ನೂತನ ಭೂಮಂಡಲ, ಅದ್ರಲ್ಲಿ ನೀತಿ ವಾಸವಾಗಿರ್ತದೆ. ಇನ್ನೆಲ್ಲ ಇವಿರಂತ ಎಲ್ಲ ಎಂತಾರೆ, ಎರಡನೇ ದುಷ್ಟ ಆಕಾಶ ಭೂಮಿನ ಶೇಕ್ ಮಾಡಿ ಕ್ರಿಸ್ತನ ನೂತನ ಆಕಾಶ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೇರಿಸ್ತಾರಂತೆ, ತರ್ತಾರಂತೆ. ಆಮೇಲೆ ಏನ್ ಹೇಳ್ತಾರೆ, ಏನೋ ಇಷ್ಟ ವಸ್ತುಗಳನ್ನ ದೇವ್ರೆ ಮಾಡ್ತಾರಂತಲ್ಲಿ ಒದಗಲು ಅಂತ ಹೇಳ್ತಾರೆ. ಆಕ್ಚುಲಿ ಇದು ಇಂಗ್ಲಿಷ್ ಅಲ್ಲಿ ಬೇರೆ ತರ ಬರ್ತಾರೆ. ಈ ತರ ಶೇಕ್ ಮಾಡ್ದಾವಾಗ ಏನಾಗ್ತಾರೆ ಅಂದ್ರೆ, ಜನಗಳಿಗೆ ಅವರ ಆಸೆ ಏನ್ತಾರೆ, ಅವ್ರಿಗೆ ಇರೋಂಥ ಡಿಸೈರು ಅದು ನೆರವೇರೋಂಥ ಒಂದು ಸಮಯ ಬರ್ತಾರೆ ಅಂತ. ಅಂದ್ರೆ ಏನು, ಈ ಕಷ್ಟ ಸಂಕಟಗಳು ಜಾಸ್ತಿ ಆಗ್ತಾ ಆಗ್ತಾ ಮನುಷ್ಯ ಜಾಸ್ತಿ ಏನ್ ಗೊತ್ತಾ ಆಸೆ ಪಡ್ತಾನೆ, ಸಮಾಧಾನ ಆಸೆ ಪಡ್ತಾರೆ. ಕೊನೆಗೆ ಮನುಷ್ಯ ಫೆಡ್ ಅಪ್ ಆಗ್ಬಿಡ್ತಾನೆ, ಯಾವ್ದು ಬೇಡ ರೀ ನಮ್ಗೆ ಸಮಾಧಾನ ಇದ್ರೆ ಸಾಕು ಅಂತ ಇದೇ ಕೇಳ್ತಾನೆ ಅಷ್ಟೇ. ಅದೇ ಆ ಮೂಮೆಂಟ್ ಕಡೆ ದೇವ್ರು ಮಾಡ್ತಾರದು. ಆದ್ರಿಂದ ದೇವ್ರೇನ್ ಮಾಡ್ತಾರಂತೆ, ಮಹಿಮೆ ಒಂಥರ ಅದೇ ಹೇಳ್ತಾರಲ್ಲ, ಆಲಯವನ್ನು ಮಹಿಮೆಯನ್ನು ಏನ್ ಮಾಡ್ತಾರೆ ದೇವ್ರು ತುಂಬಿಸ್ತಾರೆ ಅಂತೆ. ಅದರ ಯಾರು ದೇವ್ರ ಒಂದು ಮಹಿಮೆ ಬರುತ್ತೆ ಅಲ್ಲಿ ದೇವ್ರೇನ್ ಮಾಡ್ತಾರೆ ಈ ಸಿಚುವೇಶನ್ ಮುಖಾಂತರ ಅವ್ರು ಮಾಡ್ತಾರಂತೆ. ಅದಕ್ಕೆ ನೆಕ್ಸ್ಟ್ ಪ್ರವಾದನೆ 22nd ಪ್ರೊಫೆಸಿ ಓದಿ. ಜಕರಿಯಾ 6:12-13 ಯೆಹೋಶುವನ ತಲೆಯ ಮೇಲೆ ಇಟ್ಟು ಅವನಿಗೆ ಹೀಗೆ ಹೇಳು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಈಗೋ ಮೊಳಕೆ ಎಂಬ ಪುರುಷನು ಅವನು ಇದ್ದಲ್ಲಿಯೇ ವೃದ್ಧಿಯಾಗಿ ಯೆಹೋವನ ಆಲಯವನ್ನು ಕಟ್ಟಿಸುವನು. ಹೌದು, ಅವನೇ ಯೆಹೋವನ ಆಲಯವನ್ನು ಕಟ್ಟಿಸಿ
ರಾಜ ವೈಭವವನ್ನು ತಾಳಿ ತನ್ನ ಸಿಂಹಾಸನದಲ್ಲಿ ಆಸೀನನಾಗಿ ಆಳುವನು ಮತ್ತು ಯಾಜಕನು ತನ್ನ ಸಿಂಹಾಸನದಲ್ಲಿ ಕೂಡುವನು ಅವರಿಬ್ಬರು ಥ್ಯಾಂಕ್ ಯು ಅದೇ ನೋಡ್ಬೇಕಾರೆ ಯಾಜಕರು ಸಿಂಹಾಸನ ಕೂತ್ಕೊಂಡು ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ ಕಿಂಗ್ ಅಂಡ್ ಪ್ರೀಸ್ಟ್ ಅಪಾನ್ ದ ಥ್ರೋನ್ ಮೆಲ್ಕಿಸೆಡೆಕ್ ತರ ಯೇಸುಕ ಸಂಗೀತರಂತೆ ಯಾಜಕನು ಮೆಲ್ಕಿಸೆಡೆಕ್ ತರ ಯಾಜಕನು ಮೆಲ್ಕಿಸೆಡೆಕ್ ಏನಾಗಿದ್ದ ರಾಜನ ಕೂಡ ಆಗಿದ್ದ ಯಾಜಕನ ಕೂಡ ಆಗಿದ್ದ ಇದೇ ತರ ಕ್ರಿಸ್ತನ್ ಏನ್ ಮಾಡ್ತಾರೆ ರಾಜನೂ ಆಗಿರ್ತಾರೆ ಯಾಜಕನಾಗಿರ್ತಾರೆ ಮಡಿಕೆ ತರ ಇದ್ರಂತೆ ಅವರು ಹೇಳದಾರ ಮಂದ್ರ ಮಡಿಕೆ ತರ ಏನ್ ಮಾಡ್ತಿದ್ದ ಅವರು ನೆಲದಿಂದ ಅವರು ಸಿಗಿರ್ತಾರಂತೆ ಅದರ ಅವ್ರ ಜೊತೆಗೆ 22nd ಪ್ರೊಫೆಸಿ 23ನೇದು ಮಲಾಕಿ 3ನೇ ಅಧ್ಯಾಯ 17 ಮಲಾಕಿ 3rd ಚಾಪ್ಟರ್ 17th ವರ್ಸ್ ಸೇನಾಧೀಶ್ವರ ನಾನು ಕಾರ್ಯ ಸೇನಾಧೀಶ್ವರ ಯೋಹೋವನ್ನು ಇಂತೆನ್ನುತ್ತಾನೆ ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನಾಂಗ ಜನರಾಗಿರುವರು ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು ಥ್ಯಾಂಕ್ ಯು ಸರ್ ಅದರ ಹೇಳ್ತಾರೆ ಏನ್ ಹೇಳ್ತಾರೆ ಇನ್ ದ ಡೇ ವಿಚ್ ಐ ಮೇಕ್ ಮೈ ಜುವೆಲ್ಸ್ ಐ ಸ್ಪೇರ್ ದಮ್ ಆಸ್ ಅ ಸ್ಪೇರ್ ಮೈ ಓನ್ ಸನ್ ಅಂತ ಹೇಳ್ತಾರೆ ಅದರ ಅಂದ್ರೆ ಸಭೇನ ಬರುವಂತ ಒಂದು ದಿನಗಳಲ್ಲಿ ವಿಪತ್ತುಗಳಿಂದ ದೇವ್ರೇನ್ ಮಾಡ್ತಾರೆ ಕಾಪಾಡೋದ್ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಯಾವ ತರ ಕಾಪಾಡ್ತಾರೆ ತನ್ನ ಸ್ವಂತ ಮಗನ್ನ ಸೇವಿಸಂತ ಒಂದು ಸ್ವಂತ ಮಗನ್ನ ಯಾವ ತರ ಕಾಪಾಡ್ತಾರೆ ಏನ್ ಮಾಡ್ತಾರೆ ದೇವ್ರು ಸಭೇನ ಆ ಭಯಂಕರ ಅಂತ ದಿನದಿಂದ ಏನ್ ಮಾಡ್ತಾರ ಅದನ್ನ ಅದು ಕಾಪಾಡ್ತಾರಂತೆ ಅದರ ಅದಕ್ಕೆ ಯಾವಾಗ ಬಿಫೋರ್ ದಿಸ್ ಗ್ರೇಟ್ ಟೈಮ್ ಆಫ್ ಟ್ರಬಲ್ ದೇವ್ರು ಏನ್ ಮಾಡ್ತಾರೆ ಸಭೇನ ಕಾಪಾಡ್ತಾರೆ ಅದರ ಆ ಬೆಂಕಿ ರಥಗಳಲ್ಲಿ ಎಲಿಯ ಹೆಂಗಂತೆ ಹೆಂಗೆ ಆ ಭೂಮಿಯಿಂದ ಮೇಲೆ ಕೆತ್ತಲ್ಪಟ್ರು ಸಭೆ ಏನ್ ಮಾಡ್ತಂತೆ ಬರುವಂತ ಭಯಂಕರ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಪೀಕ್ ಹೋಗಕ್ಕಿಂತ ಮುಂಚೆ ಎಲಿಷನ ಕೇಳಬಿಟ್ಬಿಟ್ಟು ಸಭೆನ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ಎತ್ತಲ್ಪಡ್ತದೆ ಅದರ ಅದಕ್ಕೆ ಎಲಿಷ ಅಂದ್ರೆ ಗ್ರೇಟ್ ಪಲ್ಟಿಟ್ಯೂಡ್ ಸಭೆ ಅಂದ್ರೆ ಏನ್ರಿ ಎಲಿಯನ್ಗೆ ಒಲಿಕೆ ಅದರ ಅದಕ್ಕೆ ಲಾಸ್ಟ್ ಪ್ರೊಫೆಸಿ ಹಳೆ ಒಡಂಬಡಿಕೆಯಲ್ಲಿ ದ ಲಾಸ್ಟ್ ಆಫ್ ದ ಪ್ರೊಫೆಟ್ಸ್ ಹೇಳಿದಂತ ಮಾತು ಏನದು ಜಾನ್ 1:29 ಯೋಹಾನ 1:29 ಓದಿ ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ನನ್ನ ನನಗಿಂತ ಮೊದಲೇ ಇದ್ದರೆ ನನಗೆ ಮುಂದಿನವನಾಗುವನು ಎಂದು ನಾನು ಹೇಳಿದ ಮಾತು ಈತನ ವಿಷಯ ಓಕೆ ಸರ್ ಥ್ಯಾಂಕ್ ಯು ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಅಂತಂದ್ರೆ ಏನ್ರಿ ಮರುದಿನ ಯೋಹಾನ ಯೇಸು ಕ್ರಿಸ್ತನ ಬಿಟ್ಟು ಹೇಳ್ತಾರೆ ಈಗೋ ಯಜ್ಞದ ಕುರಿ ಲೋಕದ ಪಾಪವನ್ನು ಏನ್ರಿ ನಿವಾರಣೆ ಮಾಡುವಂತ ಒತ್ತಿಕೊಂಡು ಹೋಗುವಂತ ಯಜ್ಞದ ಕುರಿಯಾದ ಆತನ ಯಾರಂತೆ ಯೇಸು ಕ್ರಿಸ್ತ ಲಾಸ್ಟ್ ಆಫ್ ದ ಪ್ರೊಫೆಸಿಸ್ ಮೇಡ್ ಯಾರಂತ ಯಾರು ಮಾಡಿದ್ದಂದ್ರೆ ಆ ಎಲ್ಲಾ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದನೆ ಆಗಿದೆ ಯೋಹಾನ ಏನ್ ಮಾಡ್ತಾರೆ ಮಾಡ್ತಾರೆ ಈ ತರ ಈ 24 ಪ್ರೊಫೆಟ್ಸ್ ಅಲ್ಲ ಪ್ರಾಫಸಿಗಳನ್ನ ಏನ್ ಮಾಡ್ತಾರೆ ಇದು ಸೂಚನೆ ಮಾಡ್ತಾ ಇದ್ರ ಅದಕ್ಕೆ ನೋಡ್ಬೇಕ್ರಿ ಏನ್ರಿ ಇದು 24 ಪ್ರಾಫಸಿ ಅಂತ ಸಬ್ಜೆಕ್ಟ್ ನೀವು ಓದಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೆ ನೀವೇನ್ ಮಾಡಿ ಧಾರಾಳ ಡಿಸ್ಕಸ್ ಮಾಡಿ ಓಕೆನ್ರ ನಿಮ್ಗೆಲ್ಲರಿಗೂ ಹೋಮ್ವರ್ಕ್ ಕೊಟ್ಟಿದ್ದೆ ಅದರ ಕೆಲವು ಜನ ಹೋಮ್ವರ್ಕ್ ನ ಸಬ್ಮಿಟ್ ಮಾಡಿದ್ರು ಇನ್ನು ಕೆಲವು ಜನ ಮಾಡ್ಲಿಲ್ಲ ಸರಿ ಇನ್ನೊಂದ್ಸತಿ ನಾನು ಹೇಳ್ತೇನೆ ನೀವು ಫ್ರೀ ಇದ್ರೆ ನೀವು ಮಾಡಿ ಆಯ್ತಾ ಯೇಸು ಕ್ರಿಸ್ತನಿಗೆ ಎ ಆಲ್ಫಾಬೆಟ್ ಇಂದ ಹಿಡಿದು ಝೆಡ್ ಆಲ್ಫಾಬೆಟ್ ಅವ್ರಿಗೂ ಹೆಸರುಗಳಿದೆ ಅಲ್ಲ ಎ ಅಂತ ಏನ್ ಹೇಳ್ಬೋದು ಆಡಮ್ ಆಲ್ಫಾ ಕಟ ಬಿ ಅಂತ ಏನ್ ಹೇಳ್ಬೋದು ಯೇಸು ಕ್ರಿಸ್ತನಿಗೆ ಕೇಳಿಸ್ತಾ ಬ್ರದರ್ ನಮ್ಗೆ ಸ್ವಲ್ಪ ಜೋರಾಗಿ ಒಂದ್ ನಿಮಿಷ ಇವಾಗ ಕೇಳಿಸ್ತಾ ಇದೆಯಾ ಸರಿ ಯೇಸು ಕ್ರಿಸ್ತನಿಗೆ ಎ ಇಂದ ಹಿಡ್ದಿ ಝೆಡ್ ಆಲ್ಫಾಬೆಟ್ ವರ್ಗೂ ಎಲ್ಲಾ ಪದಗಳಿಗೂ ಹೆಸರಿದೆ ಉದಾಹರಣೆಗೆ ಎ ಅಂದ್ರೆ ಏನ್ ಹೇಳ್ಬೋದು ಯೇಸು ಕ್ರಿಸ್ತನ್ಗೆ ಹೆಸರು ಆಲ್ಫಾ ಅಂತ ಹೇಳ್ಬೋದು ಕರೆಕ್ಟಾ ಹಾ ಇವಾಗ ಬಿ ಅಂದ್ರೆ ಹುಡುಕ್ರಿ ಬೈಬಲಲ್ಲಿ ಎಲ್ಲ ಐತೆ ಆಯ್ತಾ ಸೊ ಅದಕ್ಕೆ ಯೇಸು ಕ್ರಿಸ್ತನ್ಗೆ ಏನ್ರಿ ಏನೆಲ್ಲ ಹೆಸರುಗಳನ್ನ ಹೇಳ್ಬೋದು ಅದರ ಅದೇ ತರ ಸಿ ಡಿ ಇ ಎಫ್ ಎಲ್ಲದಕ್ಕೂ ಐತೆ ಅಂಟಿಲ್ ಝೆಡ್ ಇದನ್ನ ಹುಡುಕ್ರಿ ಆಮೇಲೆ ಎರಡನೇದು
ಏನಂದ್ರೆ ಯೋನಾಗೂ ಕ್ರಿಸ್ತನಿಗೂ ಏನೆಲ್ಲ ಹೋಲಿಕೆಗಳಿದೆ ಅದರ ಅದನ್ನ ಒಂದು ಲಿಸ್ಟ್ ಮಾಡಿ ಆಯ್ತರಾ. ಇನ್ನೊಂದು ಇವತ್ತೊಂದು ಹೋಮ್ವರ್ಕ್ ಕೊಟ್ಟಲ್ಲ ಏನ್ರಿ, ಆ ಹಿರಿಯರು ಅಡ್ಡ ಬಿದ್ದು ಸ್ತೋತ್ರ ಮಾಡಿದ್ರು ಅಂತ ಇದೆಲ್ಲೆಲ್ಲಿ ಬರ್ತಾರೆ ಬೈಬಲ್ ಹುಡುಕ್ರಿ. ಓಕೆನಾ? ಸರಿ ಸರಿ, ಕೊನೆದಾಗ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಸರಿ, ನಾವು ಹಂಗಾರೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಸರಿ ರವಿ ಬ್ರದರ್, ಒಂದು ಪ್ರಾರ್ಥನೆ ಮಾಡ್ತೀರಾ? ಓಂ ಬ್ರದರ್ ಮಾಡ್ತೇನೆ. ಥ್ಯಾಂಕ್ ಯು. ಮಹೋನ್ನತನು ಪರಿಶುದ್ಧನಾಗಿರುವ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳಪ್ಪ. ಈ ರಾತ್ರಿ ಸಮಯದಲ್ಲಿ ತಂದೆಯೇ ನಿನ್ನ ಸಾನ್ನಿಧ್ಯದಲ್ಲಿ ಅಪ್ಪ 24 ಪ್ರಾಫಸಿಗಳ ಬಗ್ಗೆ ದೇವರೇ ಅಪ್ಪ ಈ ದಿವಸ ನಮ್ಮೆಲ್ಲರಿಗೂ ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ದೇವರೇ ನಿನ್ನ ಸಹೋದರ ಮುಖಾಂತರವಾಗಿ ನಮ್ಮೆಲ್ಲರಿಗೂ ನಿನ್ನ ಸತ್ಯವೇದ ಗೂಢಾರ್ಥಗಳನ್ನ ದೇವರೇ ನಮಗೆ ನೀನು ತಿಳಿಸಿಕೊಟ್ಟಿರೋದಕ್ಕಾಗಿಯೂ ತಂದೆಯೇ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆಯಪ್ಪ, ದೂರದಲ್ಲಿ ಇರುವವರಿಗೂ ನಿನ್ನ ಸುವಾರ್ತೆ ನಿನ್ನ ಸತ್ಯದ ವಾಕ್ಯಗಳನ್ನ ಎಲ್ಲರಿಗೂ ಕೇಳಿಸಿಕೊಳ್ಳುವ ಹಾಗೆ ನೀವು ಕೊಟ್ಟಂತ ಮಹಾನ್ ಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ ದೇವರೇ. ಅಪ್ಪ ಈ ಕೂಟಕ್ಕೆ ಸೇರಿರುವಂತ ಎಲ್ಲಾ ನಿನ್ನ ಮಕ್ಕಳಿಗಾಗೂ ಎಲ್ಲಾ ಸಿಸ್ಟರ್ಸ್ ಮತ್ತು ಬ್ರದರ್ಸ್ ಗಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಎಲ್ಲರೂ ಕೂಡ ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಅಪ್ಪ ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಇದುವರೆಗೂ ತಂದೆಯಾದ ದೇವರೇ ನಾವು 24 ಅಪ್ಪ ವಿಷಯವಾಗಿ ನಮಗೆ ಏನೆಲ್ಲಾ ನಾವು ಆಲೋಚನೆ ಮಾಡಿದ್ದೇವೆ ದೇವರೇ, ಆದ್ರೆ ಈ ದಿವಸ ನಿನ್ನ ಸತ್ಯದಲ್ಲಿ ಅಪ್ಪ ಎಲ್ಲವನ್ನು ದೇವರೇ ಒಂದೊಂದು ವಾಕ್ಯದಲ್ಲಿ ಕೂಡ ದೇವರೇ ನಮಗೆಲ್ಲ ಗುಡಾರ್ಥಗಳನ್ನ ನಮ್ಮೆಲ್ಲ ಸೇರಿರುವಂತ ಪ್ರತಿಯೊಬ್ಬರಿಗೂ ಸ್ವಾಮಿ ನಿಮ್ಮ ಸತ್ಯಗಳನ್ನ ಈ ದಿವಸ ತಿಳಿದುಕೊಟ್ಟಿರೋದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅಪ್ಪ ತಿಳಿಸಿಕೊಟ್ಟಂತ ಸಹೋದರರು ಕೂಡ ವಿಶೇಷವಾಗಿ ಆಶೀರ್ವದಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಅಪ್ಪ ಆರಂಭದಿಂದ ಅಂತ್ಯದವರೆಗೂ ದೇವರೇ ಯಾವ ಒಂದು ತೊಂದರೆ ಇಲ್ಲದ ಹಾಗೆ ಪವಿತ್ರಾತ್ಮನ ಎಲ್ಲಾ ಕಾರ್ಯಗಳಲ್ಲಿ ವಾಕ್ಯಗಳಲ್ಲಿಯೂ ಎಲ್ಲರನ್ನು ಕೂಡ ನೀವು ನಡೆಸಿಕೊಟ್ಟಿದ್ರಿ, ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನೀವು ಮಾಡಿದಂತ ಎಲ್ಲ ಉಪಕಾರಗಳು ಸಹಾಯಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅಪ್ಪ ಮತ್ತೆ ಮುಂದೆ ಇದೇ ರೀತಿಯಾಗಿ ಅಪ್ಪ ಮುಂದಿನ ನಾವು ಒಂದು ಸಬ್ಜೆಕ್ಟ್ಗೆ ನಾವೆಲ್ಲರೂ ಕೂಡ ಅಪ್ಪ ಎಲ್ಲರೂ ತಪ್ಪದೇ ನಾವು ಸೇರಿಕೊಳ್ಳುವ ಹಾಗೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸ್ರಿ. ಅಪ್ಪ ಎಲ್ಲರ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇರೋದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಎಲ್ಲಾ ಪ್ರಾರ್ಥನೆಗಳನ್ನ ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನಾಗಿರುವಂತ ಯೇಸು ಕ್ರಿಸ್ತನ ಪರಿಶುದ್ಧ ಪರಿಶುದ್ಧ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್.